ಸಚಿವ ಶ್ರೇಷ್ಠ ಪ್ರಭು ನಮಗೆ ವೈರುಗಳಾದ ಅಷ್ಟ ದಿಕ್ಪಾಲಕರುಗಳಾದ ಇಂದ್ರ ಬ್ರಹ್ಮ ಪರಮೇಶ್ವರರೆಲ್ಲರನ್ನು ಬಂಧಿಸಿ ತ್ರಿಲೋಕಾಧಿಪತಿ ಎನಿಸಿ ತ್ರಿಭುವನವನ್ನೇ ಜಯಿಸಿದ ಈರಾಭಯಂಕರನಿಗೆ ಆ ಮಾಯಾವಿಯಾದ ದುರಾತ್ಮನಾದ ಕಪಟಿ ನಾರಾಯಣನು ಎಲ್ಲಿಯೋ ತಲೆ ತಪ್ಪಿಸಿಕೊಂಡು ಹೋಗಿರುವನು. ಆ ಕರ್ಣನನ್ನು ಜಯಿಸಿದ್ದಲ್ಲಿ ನನ್ನ ಸಮಾನರು ಈ 14 ಲೋಕಗಳಲ್ಲಿಯೇ ಇಲ್ಲ. ಪ್ರಭು ಪ್ರಭು ಮುತ್ತಿನ ಮಾಲೆಯ ದಾರವು ಮುತ್ತುಗಳೊಳಗಿಂದ ಸರಿದು ಹೋಗುವಂತೆ ದುರ ಸಂರಕ್ಷಕನಾದ ಆ ವಿಷ್ಣುವು ಸುಲಭವಾಗಿಯೇ ತಲೆ ತಪ್ಪಿಸಿಕೊಂಡಿರುವನು. ಅವನನ್ನು ಸೆರೆ ಹಿಡಿಯುವುದು ಸಾಮಾನ್ಯವೆಂದರಿತೆ. ಏನು ಏನಂದರಿತಾನು? ಓ ಮಾಯಾವು ಎಲ್ಲಿ ಹೊರಗಿದ್ದರು? ಸೃಷ್ಟಿಯ ಸಪ್ತಾವರಣವನ್ನು ಭೇದಿಸಿ ಆಕಾಶದ ಪೊರದೆಯನ್ನು ಹರಿದು ಆ ಹರಿಯನ್ನು ಹುಡುಕಿ ಅವನ ಉದರವನ್ನು ಹರಿದು ಅವನ ರಕ್ತ ಮಾಂಸಗಳನ್ನು ಭೂತ ಪ್ರೇತಗಳಿಗೆ ಬಲಿ ಕೊಡುವೆನು. ಆಗೂ ಏನಾದರೂ ಅವನು ತಲೆ ತಪ್ಪಿಸಿಕೊಂಡಲೆ ಹಾಗೆ ಈ ಭೂವಿಕೋಲಕವನ್ನು ಒಡೆದು ಚೂರು ಚೂರು ಮಾಡಿ ಅವನ ಶರೀರವನ್ನು ಸೀಳಿ ಹಾಕುವೆನು. ಸಿಕ್ಕಲೆ ಒಂದೊಂದು ಸಾರಿ ನನ್ನ ಕೈಗೆ ಸಿಕ್ಕಲಿ. ಸಿಗುವಂಚದಲ್ಲಿ ನಿನ್ನ ಎಲ್ಲಿ ಹೋದರೇನು ನಿನ್ನ ಉಳಿಸ ಸಿಗುವಂಚದಲ್ಲಿ ನಿನ್ನ ದಾನವೇಂದ್ರನಾದ ನನ್ನ ಕೆಣಕಿ ಪದೋನ್ನತ ದುರುಳ ದುಷ್ಟ ದೂತರೆ ಸಿಗುವಂಚದಲ್ಲಿ ನಿನ್ನ ಚಂದ್ರ ಕಡಿದು ಮುರಿದು ಎಸು ಓ ನಿನ್ನ ಗದ ಪುಡಿ ಪುಡಿ ಮಾಡಿ ಓ ಲಕ್ಷಣ ಲಕ್ಷಣದಿ ಕುಡಿಯುತ್ತ ಓ ಸೇಷ ನೋಡಲು ತೆಗೆದು ಬಿಸಿಡು ಓ ಚಕ್ರ ಕಡಿದು ಮುರಿದು ಎಸು ಓ ನಿನ್ನ ಗದ ಪುಡಿ ಪುಡಿ ಮಾಡಿ ಶಿವನ ಎದುರಿಗೆ ಬ್ರಹ್ಮ ದೇವರು ಸುರರು ನಡೆದಿದ್ದರೆ ದಾರ ಆಳುತ್ತ ಕಣ್ಣಲ್ಲಿ ರೋಷದ
ಸ್ವರ್ಗ ನರಕಗಳ ಎಲ್ಲ ಲೋಕಗಳ ನನ್ನ ಕಾಲು ವಿಚಾರವೇನು ಏನು ತಲೆ ತಪ್ಪಿಸಿಕೊಂಡು ಹೋಗಿರುವರೇ ಮರೇ ಕಾಪತಿಗಳೇ ಈ ರಣ ಭಯಂಕರನ ಸೆರೆಯಿಂದ ಶಿವದಿಕ್ಪಾಲಕರ ಪಲಾಯವೇ ಕೋಟಿ ಕೋಟಿ ತೆರೆಗಳಂತಿರ್ಪ ಅಲ್ಲೋಲ ಕಲ್ಲೋಲನಾದ ಮನೋಸಮುದ್ರದ ವೇಗವನ್ನು ಉದ್ರೇಕಗೊಳಿಸಿರುವಿರ ತ್ರಿಭುವನ ಪರಾಕ್ರಮಿ ಈ ರಣ ಭಯಂಕರ ರಕ್ತ ಭೀಷಣ ಸೆರೆಯಿಂದ ಸುರದಿಕ್ಪಾಲಕರ ಪಲಾಹೀನವೇ ಎಲ್ಲಿ ಸಚಿವ ರಥ ಪತಾಕೆಗಳು ಸಿದ್ಧವಾಗಲಿ ಸಾಮ್ರಾಟ ಸಿಮ್ಮಿಕೆಯ ಶಕ್ತಿಗೆ ಕುಂದಕವೇ ಅತಗ ಪರಾಕ್ರಮಿಯಾದ ನಿನಗೆ ಎದರಿ ತಲೆ ತಪ್ಪಿಸಿಕೊಂಡ ಏಡಿಗಳಿಗೆ ರಣಾದುರಂದರನಾದ ನೀನೇ ಹೋಗಿ ಸೆರೆ ಹಿಡಿದು ತರಬೇಕೆ ಇದ ಈ ಮಾಯಪುತ್ರ ವಿತರಣನ ಹೊರಟನೆಂದರೆ ಕ್ಷಣಿಕಾರದ ಇಂದ್ರ ಬ್ರಹ್ಮ ಪರಮೇಶ್ವರರನ್ನು ಕ್ಷಣಾರ್ಥದಲ್ಲಿ ಬಂಧಿಸಿ ಸೆರೆಯಲ್ಲಿರಿಸುವೆನೋ ಇದೋ ಹೊರಟೆ ರುದ್ರಾಸುರ ನೀನು ತಾಳು ನಿಧಾನ ಅಗಮ ಬಲನು ಕಲಿ ಸಂಧಾನ ರುದ್ರಾಸುರ ನೀನು ತಾಳು ನಿಧಾನ ಅಗಮ ಬಲನು ಕಲಿ ಸಂಧಾನ ಕಳಸುರವರಂತಸ್ಕರ ತನಗೆ ಕಾಲಹರಣದಿಂದ ಪ್ರಯೋಜನ ಇಲ್ಲ ಕಾಲಹರಣವಿದಲ್ಲ ಆದರೆ ಹಿರಿಯ ಕಲ್ಪನೆಯಲ್ಲಿ ಇದೆಂತಹ ಪ್ರಮಾದ ಅದಿರಲಿ ಮುಂದಿನ ವಿಚಾರವೇನೆಂಬುದನ್ನು ಆಲೋಚಿಸಿ ತಲೆ ಉಳಿಸಿಕೊಳ್ಳುವ ಮಾರ್ಗವನ್ನು ಕಂಡುಹಿಡಿಯಿರಿ ಇಲ್ಲವಾದಲ್ಲಿ ಪ್ರಾಣ ಪರ್ಯಂತ ಆ ಗುರುಳ ರುದ್ರಾಸುರನ ಸೆರೆಯಲ್ಲಿ ಬಳಲಬೇಕಾದೀತು ಹೌದು ಮುಂದಿರುವುದು ಪ್ರಾಣ ಕಳೆದುಕೊಳ್ಳುವ ಪ್ರಸಂಗವೇ ಅದಕ್ಕಾಗಿ ದೀರ್ಘಾಲೋಚನೆ ಮಾಡಿ ಕೂಗಾಡಬೇಡಿ ಕೂಗಾಡಬೇಡಿ ತಪ್ಪಿಸಿಕೊಂಡು ಬರಲು ನಿಮಗೆ ನಾಚಿಕೆ ಆಗಲಿಲ್ಲವೇ ದೇವತರೆಂದು ಹೊಗಳಿಸಿಕೊಳ್ಳುವ ನಿಮ್ಮ ಜಲಮಗಳನ್ನು ಸುಡಬೇಕು ತಿರುಗಿ ನೀನು ನಿಮ್ಮಪ್ಪ ಬ್ರಹ್ಮ ಮತ್ತು ಸುರದಿಕ್ಪಾಲಕರೆಲ್ಲರೂ ಹಿಂದಿರುಗಿ ಕಾಪಾಡಿಗಳೇ ಮುಂದೆ ಗತಿ ನಿಮ್ಮೆಲ್ಲರನ್ನು ಮುಳ್ಳು ಪಂಚರಕ್ಕೆ ಹಾಕಿ ಚಿತ್ರಹಿಂಸೆ ಪಡುವ ದೇಹಗತಿ ಹೊರಡಿ ಕಬಡದಿ ಬಂದಿ ನಿಮ್ಮೆಲ್ಲರನ್ನ
ಮಹೇಂದ್ರ ನನ್ನನ್ನೇಕೆ ದೂರುವೆ ನೋಡು ಆ ರುರುಡ ರಕ್ತ ಬೀಜಾಸನಿಗೆ ವರಗಳನ್ನಿತ್ತ ಆ ಅರಬ್ರಹ್ಮೇ ನಮ್ಮನ್ನು ಈ ಘಟ್ಟಕ್ಕೆ ಗುರಿಪಡಿಸಿರು ಏನಾಗಬೇಕೆಂಬ ವಿಧಿಯ ಸಂಕಲ್ಪವಿದ್ದೀತೋ ಅಂತೆಯೇ ಆ ದುರಾತ್ಮರ ಸೆರೆಯಲ್ಲಿ ಬಳಲಬೇಕಾಗಿದೆ ಆದುದ್ದಾಗಲಿ ಚಿಂತಿಸಿ ಫಲವಿಲ್ಲ ಕಾಲಚಕ್ರ ತಿರುಗಣೆಯಲ್ಲಿ ಯಾರು ತಾನೆ ಪಾರಾಗಿರುವರು ಮುಂದೆ ನಮ್ಮಿ ಬಂಧನದಿಂದ ಕಾಪಾಡುವರು ಈ ಪೃಥ್ವಿಯಲ್ಲೇ ಇಲ್ಲದಂತಾಯಿತು ಸುರದಿಕ್ಪಾಲಕರೇ ನನ್ನ ಮಾತನ್ನು ಕೇಳಿ ಕಲ್ಪನೆಯ ಕಡಲಲ್ಲಿ ಬುದ್ಧಿ ಬಾಹೀನರಾದವರಿಗೆ ಭವಿತವ್ಯತೆಯು ಭೀಕರ ಭೀಷಣವಾಗಿ ಕಾಣುವುದು ಸಹಜ ಸಂಗ್ರಾಮ ಸಿಂಹನು ಸುರ ಸಂರಕ್ಷಕ ಪಾಲಕನಾದ ಆ ಶ್ರೀಮಾನ್ ನಾರಾಯಣನನ್ನು ನಾವೆಲ್ಲರೂ ಭಕ್ತಿಯಿಂದ ಆರಾಧಿಸೋಣ ಬಳಲಿ ಅನುದಿನ
ಹರಬ್ರಹ್ಮ ಸರದಿ ಪಾಲಕರೇ ಹೇಳಿ, ಚಿಂತಿಸಬೇಡಿ. ವಿಶ್ವ ಕವಿಯು ವಿಶ್ವ ಕಾವ್ಯದಲ್ಲಿ ಬರೆದಿಟ್ಟ ತ್ರಿಮೂರ್ತಿಗಳ ಸರಿಯು ವಿಧಿ ನಿಯಮವಾಗಿ ಕಾಲಪಟದ ಮೇಲೆ ಕಮನೀಯವಾಗಿ ಕೊರೆಯಲ್ಪಟ್ಟಿತ್ತು. ಇದನ್ನು ತಪ್ಪಿಸಿಕೊಳ್ಳಲು ಯಾರಿಂದಲೂ ಸಾಧ್ಯವಿಲ್ಲ. ಹರಬ್ರಹ್ಮರೇ, ಆ ದಾನವರಿಗೆ ನೀವಿದ್ದ ಅಮೋಘ ವರದಿಂದ ಸುರದಿಕ್ ಪಾಲಕರಲ್ಲದೆ ನೀವು ಸಹ ಆ ದುರಳನ ಕೈ ಸೆರೆಯಾಗಿ ದಾರುಣ ದುಃಖದಿಂದ ಬಳಲಿದ್ದೀರಿ. ಅವನ ಪ್ರಚಂಡತನವನ್ನು ಅರಿತ ನಾನು ಆ ರಕ್ತ ಬೀಜಾಸುರನ ಹತಟ ಪರಾಕ್ರಮಕ್ಕೆ ಹೆದರಿ ಲಕ್ಷ್ಮಿ ಸಮೇತನಾಗಿ ಕ್ಷೀರಸಾಗರದಲ್ಲಿ ಅಡಗಿ ಸಹಿಸಬರದ ಕಷ್ಟವನ್ನು ಅನುಭವಿಸಿದನು. ಮುಂದಿನ ಪರಿಣಾಮಕ್ಕಾಗಿ ಈಗ ಆಲೋಚಿಸಬೇಕಾಗಿದೆ. ಪ್ರಭು, ನವನಾಟಕ ಸೂತ್ರದಾನದ ನೀನೇ ಈ ರೀತಿ ನುಡಿದರೆ ಸುರದಿಕ್ಪಾಲಕರ ಗತಿಯೇನು? ಲೋಕಾಧಿಪತ್ಯವನ್ನೇ ಆಕ್ರಮಿಸಿಕೊಂಡು ತ್ರಿಲೋಕಗಳನ್ನೇ ಸೂರ್ಯಗೊಂಡು ಸುರದಿಕ್ಪಾಲಕರನ್ನು ಸೆರೆಯಲ್ಲಿಟ್ಟ ಆ ರುದ್ರಾಸುರನ್ನು ಸಂಹರಿಸಿ ಸುರದಿಕ್ಪಾಲಕರ ಬಂಧನವನ್ನು ಪರಿಹರಿಸಿ ಬಗೆ ಕಾಪಾಡು ದೇವ. ನಾರಾಯಣ, ಮಧವನ್ಮತ್ತರ ಮದವನ್ನು ಇಳಿಸುವ ಮಾಧವನೇ, ನಾನು ಮಾಡಿರುವ ಅಪರಾಧವು ಆಕ್ಷಮ್ಯವಾಗಿರುವುದು ಸಹಜ. ಈಗ ಬಂಧನದಲ್ಲಿ ಬಳಲುತ್ತಿರುವ ದೇವ ಸಮೂಹವನ್ನು ಕಾಪಾಡುವ ಭಾರವು ನಿನ್ನದು. ನಿನ್ನ ನಿಷ್ಕಲಂಕವಾದ ನಾಮವು ಕಲ್ಪಾಂತರವರೆಗೂ ಪ್ರಜ್ವಲಿಸಲಿ. ಮನಸ್ಸಿನಲ್ಲಿ ನೆನೆಸಿ ನಮಿಸಿದ ಮಹಾನ್ ವ್ಯಕ್ತಿಯೇ ಈ ಬ್ರಹ್ಮೇಂದ್ರನ ವಂದನೆಯನ್ನು ಸ್ವೀಕರಿಸಿ ಮುಖಹೀನರಾಗಿ ಸೃಷ್ಟಿ ಸ್ಥಿತಿ ಕಾರ್ಯಗಳೆಲ್ಲವನ್ನೂ ಮರೆತು ಮಧದ ಮರಣವದಲ್ಲಿ ಮುಳುಗಿರುವ ದೇವಸುರರನ್ನು ಕಾಪಾಡು ದೇವ. ಪರಮಾತ್ಮ, ಪರಮೇಶ್ವರನು ಕೈಲಾಸ ಬಿಟ್ಟಂತೆ, ಬ್ರಹ್ಮದೇವ ಸತ್ಯಲೋಕವನ್ನು ಬಿಟ್ಟಂತೆ, ನಾನು ಸ್ವರ್ಗ ಸಾಮ್ರಾಜ್ಯವನ್ನು ತ್ಯಜಿಸಿದ್ದಲ್ಲದೆ ನನ್ನಲ್ಲಿದ್ದ ಕಾಮಧೇನು ಕಲ್ಪವೃಕ್ಷ ಐರಾವತಾರಿಯನ್ನು ಸಹ ತ್ಯಾಗ ಮಾಡಿ ರುದ್ರಾಸುರನ ಸೆರೆಯಲ್ಲಿ ಬಂಧಿಸಲ್ಪಟ್ಟಿದ್ದು ದೇವ. ಸುರದಿಕ್ ಪಾಲಕರಿಗೊಂಡು ಗತಿಯನ್ನು ತೋರಿಸಿ ಕಾಪಾಡು. ಹರಬ್ರಹ್ಮರೇ, ನಾವಿದು ಯೋಚಿಸುವ ಸಮಯವಿದಲ್ಲ. ಎಲ್ಲರೂ ಜಾಗ್ರತೆಯಾಗಿ ಇಲ್ಲಿಂದ ಹೊರಡಿ. ಆ ರಕ್ತ ಬೀಜಾಸುರನಿಗೇನಾದರೂ ಈ ವಿಷಯವನ್ನು ಅರಿತರೆ ತುಂಬಾ ನರಳಬೇಕಾದಿತ್ತು. ವಿಳಂಬದಿಂದ ಸರ್ವ ಹಾನಿಯಾದಿತ್ತು. ಮುಂದಿನ ಕಾರ್ಯ ಸಾಧನೆ ಗುರಿ ಏನೆಂಬುದನ್ನು ನಿರ್ಧರಿಸುವ ನಡೆಯರಿ. ಮುಂದಕ್ಕೆ ಬರ್ತಾರೆ.
ಪರಮಾತ್ಮ ಮುಂದೆ ನಮ್ಮಗಳ ಗತಿ ಏನು ಕೇಳಿ ಹರಬ್ರಹ್ಮರೇ. ನಾರಕ ಬಿಜಾಸುರನನ್ನು ಜಯಿಸಲು ತ್ರಿಮೂರ್ತಿಗಳಾದ ನಮ್ಮೆಲ್ಲರಿಂದಲೂ ಸಾಧ್ಯವಿಲ್ಲ. ಆದುದರಿಂದ ಈ ರಜತಾದ್ರಿಗಿರಿಯಲ್ಲಿಯೇ ಕುಳಿತು ಮುಂದಿನ ಮಾರ್ಗಕ್ಕೆ ಕಾರ್ಯತತ್ವರಾಗು. ಹೌದು, ಹಾಗೆಯೇ ಮಾಡೋಣ ನಾರಾಯಣ. ಇದು ರಜತಾದ್ರಿಗಿರಿ ಅಲ್ಲವೇ? ಚಂಪಕ ಕುಸುಮಗಳೆಂಬ ಧ್ರುವಗಳಿಂದಲೂ ಸುಂದರತರ ಶಾರೀಕಾದಿ ಪಕ್ಷಿಗಳಿಂದಲೂ ಭಯಂಕರಿಸಿ ರಾರಾಜಿಸುತ್ತಿರುವ ಈ ರಜತಾದ್ರಿಗಿರಿಯು ಎಷ್ಟು ಮನೋಹರವಾಗಿದೆ. ಹೌದು, ಈ ರಜತಾದ್ರಿಗಿರಿಯು ಸುತ್ತಲೂ ಹರಿಯುತ್ತಿರುವ ನದಿಗಳಲ್ಲಿ ವಿವರಿಸುವ ರಾಜವಂಶಗಳು ಮತ್ತು ಸುಂದರವಾದ ನವಿಲುಗಳಿಂದ ರಾಜವಂಶಗಳೊಳಗೂಡಿ ಈ ರಜತಾದ್ರಿಗಿರಿಯು ಎಷ್ಟು ಮನೋಹರವಾಗಿದೆ. ಇದುವರೆಗೂ ಆ ರಕ್ತ ಬೀಜನ ಮುಳ್ಳು ಪಂಜರದಲ್ಲಿ ನೊಂದ ಬೇಸತ್ತ ಸುರದಿಕ್ಪಾಲಕರಲ್ಲಿ ವಿಶ್ರಮಿಸಿಕೊಳ್ಳಲು ಬಹಳ ಆನಂದವಾಗಿದೆ. ಅಯ್ಯೋ ಗ್ರಹಚಾರವೇ, ಒದಗಿರುವ ಆಪತ್ತನ್ನು ತಪ್ಪಿಸಿಕೊಳ್ಳುವ ವಿಚಾರವನ್ನು ಬಿಟ್ಟು ಈ ರಜತಾದ್ರಿಗಿರಿ ವರ್ಣನೆಯನ್ನು ಮಾಡುತ್ತಾ ಕಾಲ ಕಳೆಯುತ್ತಿರುವಲ್ಲ. ಈ ನಮ್ಮ ವಿಚಾರವೇನಾದರೂ ಆ ರಕ್ತಬೀಜಾಸುರನಿಗೆ ತಿಳಿಯಿತೆಂದರೆ ಪುನಃ ಅವನ ಸೆರೆಯಲ್ಲಿ ನಾರಾಯಣ ಸಮೇತ ನರಳಬೇಕಾಯಿತು. ದೇವ ನಾರಾಯಣ, ಮುಂದಿನ ಕಾರ್ಯವೇನೆಂಬುದನ್ನು ಮೊದಲು ಗಮನಿಸು. ನಿಜ ಹರಬ್ರಹ್ಮರೇ, ಕೋಟಿ ಮಕ್ಕಳನ್ನು ಎತ್ತು ತಮ್ಮೆಲ್ಲರಿಗೂ ಕರ್ತವ್ಯವನ್ನು ನಿಯಮಿಸಿದ ಎತ್ತ ಮಾತೆಯನ್ನೇ ಮರೆತಿರುವ ನಮ್ಮಂತಹ ಭಾಗ್ಯಹೀನರಿಗೆ ಈ ಕಷ್ಟಗಳೆಲ್ಲ ಏಕೆ ಬರಬಾರದು? ಹೌದು ನಾರಾಯಣ, ಇದುವರೆಗೂ ರಕ್ತಬೀಜಾಸುರನ ಸೆರೆಯಲ್ಲಿ ಬಂಧಿಸಲ್ಪಟ್ಟ ಸುರದಿಕ್ ಪಾಲಕರಿಗೂ ನಮಗೂ ಕಷ್ಟಗಳು ವಿಚಿತ್ರವಾಗಿರುವವು. ವಿಧಿಯ ನಿಯಮದಂತೆ ಪಾಪ ಕಾರ್ಯಕ್ಕೆ ಸಿಕ್ಕಿ ನೊಂದು ಬೆಂದಿರುವ ನಮ್ಮ ಒಡಲುರಿಯ ಸಪ್ತ ಸಾಗರಗಳ ನೀರಿನ ರಾಶಿಯಿಂದಲೂ ಶಾಂತಿಯಾಗುವಂತೆಲ್ಲ ಇಂತಹ ಕಷ್ಟದಲ್ಲಿ ಎತ್ತ ತಾಯಿಯನ್ನು ಮರೆತು ಪಾಮರರಾದೆ. ಈ ಕಷ್ಟಗಳೆಲ್ಲವನ್ನೂ ಸಹಿಸಿದ್ದಾಯಿತು ನಾರಾಯಣ. ನಿನ್ನ ಹೊರತು ಸುರ ಸಂರಕ್ಷಕರಿನ್ ಯಾರ್ಯಾರು ನಾರಾಯಣ? ನಿನ್ನ ತಂತ್ರದಿಂದ ಸುರದಿಕ್ಪಾಲಕರೆಲ್ಲರೂ ಉಳಿಯಬೇಕಾಗಿದೆ. ಮತ್ತೆ ಹೆತ್ತ ಮಾತೆ ಎಂದು ಹೇಳಿದೆಯಲ್ಲವೇ, ಆ ಮಾತ್ರ ದೇವತೆ ಯಾರು ಎಂಬುದನ್ನು ಹರಿಯದ ನಮ್ಮಗಳ ಪ್ರಜ್ಞೆಯನ್ನು ಎಚ್ಚರಿಸಿ ಈ ಸುರದಿಕ್ಪಾಲಕರಿಗೊಂದು ಗತಿಯನ್ನು ತೋರಿಸು. ಪರಬ್ರಹ್ಮ ಸುರದಿಕ್ಪಾಲಕರೇ, ತಾಯ್ತನದ ಹಳವು ತಾಯಾದವಳಿಗೆ ತಿಳಿದಂತೆ ಅನ್ಯರಿಗೆ ತಿಳಿಯಲಾರದು. ಮಾತೆಯ ಮಮತೆಯು ಮಹಿಮಂಡಲ ಭಾರಕ್ಕಿಂತಲೂ ಅತಿಶಯವಾಗಿರುವುದು. ಜಗತ್ತಿನ ಪಾಪವನ್ನು ಗಂಗೆಯು ತನ್ನೊಳಗಡೆಯಿಸಿಕೊಂಡಂತೆ ತಾಯಿಯಾದವಳು ಮಕ್ಕಳ ದುಷ್ಕೃತ್ಯವನ್ನು ಕೋಟಿಯಾದರೂ ನುಂಗಿಕೊಳ್ಳಲು ನಡೆಯಿರಿ. ಎಲ್ಲರೂ ನಿಮ್ಮ ಅಸ್ತ್ರಗಳನ್ನು ತೆಗೆದಿಟ್ಟು ನಿಮ್ಮ ಹಿತಶಕ್ತಿಯನ್ನು ತುಂಬಿ ಒಂದೇ ಮನಸ್ಸಿನಿಂದ ಆ ಆದಿಶಕ್ತಿಯನ್ನು ನಾವೆಲ್ಲರೂ ಪ್ರಾರ್ಥಿಸೋಣ. ಸಜತಾದ್ರಿಗಿರಿ
ಮಕ್ಕಳಿವೆ. ಘೋರವಾದ ತಪಸ್ಸನ್ನು ಆಚರಿಸಿ ನನ್ನನ್ನು ಈ ರೀತಿ ಧ್ಯಾನಿಸಲು ಕಾರಣವಿಲ್ಲ. ವೇದಗಳು ನನ್ನನ್ನು ಕರುಣಾಮಯದಿಂದ ಹೊಗಳುತ್ತಿರುವವಾದರೆ ಕಠಿಣ ಚಿಂತನಾದ ನನಗೆ ನಿಮ್ಮ ಆರ್ಥನಾದವೂ ತಿಳಿಯಲಿಲ್ಲ. ಹರಿಹರ ಬ್ರಹ್ಮರೇ, ಪರಬ್ರಹ್ಮ ಸ್ವರೂಪಿಣಿಯಾದ ನನ್ನನ್ನಿಷ್ಟು ಘೋರ ತಪಸ್ಸನ್ನು ಆಚರಿಸಿ ಧ್ಯಾನಿಸಲು ಕಾರಣವಿಲ್ಲ. ನಿಮಗೇನಂಥ ಕಷ್ಟವೂ ಪ್ರಾಪ್ತವಾಗಿರುವುದು ಹೇಳಿ. ನಿಮ್ಮ ಕಷ್ಟಗಳನ್ನು ಪರಿಹರಿಸಲು ಸಿದ್ಧಳಾಗಿದ್ದೇನೆ ಹೇಳಿ. ಎಲ್ಲರೂ ಹೇಳಿ. ಮನಸ್ಸಿನಲ್ಲಿ ನೆನೆಸಿ ನಮಿಸಿದ ಹರಿಶಕ್ತಿ ಜನನಿ ಜಗದ್ರಕ್ಷಕ ನಿವಾರಕಳೆ, ರಕ್ತಬಿಜಾಸನ ನಂಬ ರಾಕ್ಷಸನ ಮೃತ್ಯುವಿನ ಸೆರೆಯಲ್ಲಿ ಸಿಕ್ಕಿದ ಇಂದ್ರ ಬ್ರಹ್ಮ ಪರಮೇಶ್ವರರ ಸಂಕಟಗಳನ್ನು, ಅಷ್ಟದಿಕ್ಪಾಲಕರಾದಿಯಾಗಿ ಪಡುತ್ತಿದ್ದ ಅವಸ್ಥೆಯನ್ನು ನೋಡಲಾರದೆ ಆ ರಕ್ತಬಿಜಾಸುರನ ಸೆರೆಯಲ್ಲಿದ್ದ ಈ ಸುರ ಸಮೂಹವೆಲ್ಲವನ್ನು ಆ ರಕ್ತಸನಿಗೆ ಹರಿಯದಂತೆ ಕಳ್ಳತನದಿಂದ ಕರೆದುಕೊಂಡು ಈ ರಜತದ್ರಿಗೆ ಬಂದು ನಿನ್ನ ಧ್ಯಾನ ತತ್ವರಾದವು. ತಾಯೇ, ಆ ರಕ್ತಸನ ಬಾಧೆಯಿಂದ ನಮ್ಮೆಲ್ಲರನ್ನು ಕಾಪಾಡುವ ಬರ ನಿನ್ನದಾಗಿದೆ ಮಾತಾ. ಪಾಲಕರನ್ನು ಕಷ್ಟಕ್ಕೀಡು ಮಾಡಿದ್ದಲ್ಲದೆ ವರವನ್ನಿತ್ತ ನಾನು ಸಹ ಆ ರಕ್ತ ಬಿಜಾಸುರನ ಸೆರೆಮನೆಯಲ್ಲಿ ದ್ವಾರಪಾಲಕನಾದನು. ಯಾವ ಜನ್ಮದ ಸುಕೃತದಿಂದಲೋ ಈ ಮಹಾವಿಷ್ಣುವಿನ ತಂತ್ರದಿಂದ ನಮ್ಮೆಲ್ಲರನ್ನು ಬಂಧನದಿಂದ ಬಿಡುಗಡೆ ಮಾಡಿ ನಿನ್ನಲ್ಲಿಗೆ ಕರೆತಂದಿಯನು. ನಮ್ಮೆಲ್ಲರ ವ್ಯಥೆಯನ್ನು ಪರಿಹರಿಸಿ ಮುಕ್ತರನ್ನಾಗಿ ಮಾಡು ಮಹಾದೇವಿ, ಮುಕ್ತರನ್ನಾಗಿ ಮಾಡು. ಜನನಿ, ಆ ರಕ್ತ ಬೀಜಾಸುರನ ಸೆರೆಯಲ್ಲಿ ನಮ್ಮ ಜಪ ತಪ ನೇಮ ನಿಷ್ಠೆಗಳೆಲ್ಲವನ್ನೂ ಮರೆತು ಜಗತ್ತಿನ ಸೃಷ್ಟಿಯನ್ನೇ ನಿಲ್ಲಿಸಲಾಯಿತು. ಭೂಮಾತೆ, ನಿನ್ನ ಕುಮಾರರನ್ನು ಕೈಬಿಡದೆ ಕಾಪಾಡಿ ನಮ್ಮನ್ನು ಸಂಕಟದಿಂದ ಉದ್ಧಾರ ಮಾಡು ತಾಯಿ. ತಾಯಿ, ಲೋಕಮಾತೆ, ಹರಿಹರ ಬ್ರಹ್ಮನ ನನಗನುಗ್ರಹಿಸಿದ ಸ್ವರ್ಗ ಸಾಮ್ರಾಜ್ಯವನ್ನು, ಕಾಮಧೇನು, ಕಲ್ಪವೃಕ್ಷ, ವಜ್ರಾಯುಧ ಇವುಗಳೆಲ್ಲವನ್ನು ಬಿಟ್ಟು ಆ ರುದ್ರಾಸುರನ ಸೆರೆಯಲ್ಲಿ ಬಂಧಿಸಲ್ಪಟ್ಟಿದ್ದರು. ತಾಯಿ, ಅನಾಥರಾದ ಈ ಸುರ ಸಮೂಹವನ್ನು ಕಾಪಾಡಿ ಪದವೀಚ್ಯುತರಾಗಿರುವ ಹರಿಹರ ಬ್ರಹ್ಮರನ್ನು ಅವರವರ ಸ್ವಸ್ಥಾನಕ್ಕೆ ಸೇರಿಸೋ ಪಾರುವುದಾಗಿದೆ. ತಾಯಿ, ವರಧರ್ಮ ಪಾಲರೆ ನಿಪಾ ಸುರಪದಿಗಳ ನೊಯ್ದು ಕಪಟದಿಂದೋಲಿಸಿದ
ಸರಂ ಮೋಯಿಸಿದ ಸೆರೆ ಪಿಡಿದಿವರಂ ಮೋಯಿಸಿದ ಸೆರೆ ಪಿಡಿದಿವರಂ ಮೋಯಿಸಿದ ತುರುಳನ ರಕ್ತ ಬೀಜದ ಬೇಗೆಯನ್ನು ಪರಿಹರಿಸೌ ತಾಯೇ ವತ್ಸಳೆ ಸಮಸ್ತ ದೇವತೆಗಳು ನಿನ್ನಿಂದಲೇ ಉದ್ಭವಿಸುವರು. ಈ ಜಗತ್ರಂಗ ಭೂಮಿಯೇ ನಿನ್ನ ಅಧೀನವಾಗಿ ಬಾಳುತ್ತಿದೆ. ನಿನ್ನ ತೇಜಸ್ಸಿನ ಅಂಶದಿಂದ ಸಕಲ ಪ್ರಾಣಿಗಳು ಪಂಚಮಹಾಭೂತಗಳು ಸುಖವು ದುಃಖವು ನಾನಾ ಗುಣಗಳು ನಾನಾ ಸಂಕಲ್ಪಗಳು ನಾನಾರ್ಥಗಳು ನೀನೇ ಆಗಿರುವೆ ಜನನಿ. ಸಮಸ್ತ ಕಾರ್ಯರೂಪಗಳು ನೀನೆ. ಈ ಜಗತ್ತೆಲ್ಲವೂ ನಿನ್ನ ಲೀಲೆಯಿಂದಲೇ ಹುಟ್ಟಿ ನಿನ್ನ ಲೀಲೆಯಿಂದಲೇ ಪ್ರಕಾಶಮಾನವಾಗಿ ಕಡೆಗೆ ನಿನ್ನಲ್ಲಿಯೇ ಐಕ್ಯವಾಗುವುದು. ಶಾಂಭವಿಯೇ, ಕೆಡಿಸುವುದಕ್ಕೂ ಶಿಕ್ಷಿಸುವುದಕ್ಕೂ ರಕ್ಷಿಸುವುದಕ್ಕೂ ನೀನೇ ಸ್ವತಂತ್ರಳು. ತಾಯೇ, ಯಾವ ದಾನವ ಕಶ್ಯಪ ಬ್ರಹ್ಮನಿಂದ ಉದಯಿಸಿದ ರಕ್ತಬೀಜಾಸುರನಿಂದ ತ್ರಿಮೂರ್ತಿಗಳು ಅಷ್ಟದಿಕ್ಪಾಲಕರು ನೊಂದು ನಿನ್ನ ಧ್ಯಾನದಲ್ಲಿ ನಿರಂತರರಾಗಿ ನಿದ್ರಾಹಾರಾದಿಗಳನ್ನು ತೊರೆದು ನಿನ್ನನ್ನು ಜಪಿಸಿ ಧ್ಯಾನಿಸಿದರೋ ಅವರ ಅಂತರಂಗವನ್ನು ಹರಿತು ಆ ರಕ್ತನನ್ನು ಸಂಹರಿಸಿ ಸುರದಿಕ್ಪಾಲಕರನ್ನು ಕಾಪಾಡು. ತಾಯೇ ಕಾಪಾಡು. ಮಕ್ಕಳಿರ, ಹೆದರಬೇಡಿ. ಕಾಲ ಕಡಲವು ಪ್ರಳಯಾಗ್ನಿಯಂತೆ ಕಾತ ಕಾತಾನೆ ಕುದಿಯಿತ. ದಾನವ ಕುಲವ ಸಮೂಹವನ್ನು ಕೊಚ್ಚಿಕೊಂಡು ಹೋಗುವುದಕ್ಕೆ ನನ್ನೀ ಹೃದಯದ ಬಿಸಿ ರಕ್ತವು ಪ್ರವಹಿಸಲನುವಾಯಿತು. ನೀತಿ ಬಾಹಿರರಾದ ನೀಚ ರಕ್ತಸರನ್ನು ಆಕಾಶದಿಂದ ಚುಕ್ಕೆಗಳನ್ನು ಕಿತ್ತೊಯ್ಯುವಂತೆ ಆ ದಾನವರ ರಕ್ತದ ರುಚಿಯನ್ನು ನೋಡಲು ನನ್ನೀ ಧನಸ್ಸು ಸಿದ್ಧವಾಗಿರುವುದು. ಮಕ್ಕಳಿರ, ವೈರಿಗಳೆಂಬ ಮದ್ದಾನೆಗಳ ತುಂಬ ಸ್ಥಳವನ್ನು ಸೀಳಿ ಕಾಳಗದ ಕಾಂತಾರದಲ್ಲಿ ಕಲಿ ಕೇಸರಿಯಾಗಿ ವೈಭವದಿಂದ ವಿರಾಜಿಸುವ ಈ ಮಹಾದೇವಿಯ ಖಡ್ಗದ ರುಚಿಯನ್ನು ನೋಡಲು ಸಿದ್ಧರಾಗಿರಿ. Yeah.
ತಾಯಿ. ಎಂಥ ವೈಭವಯುತನಾಗಿ ಸಾಮಾನ್ಯ ದಾನವರ ಕಪ್ಪ ಕಾಣಿಕೆಗಳನ್ನು ತಂದೊಪ್ಪಿಸಿಕೊಂಡು ಭುವನೈಕ್ಯ ವೀರೆಯೆಂದೆನಿಸಿ ವಿವಿಧ ಸೌಭಾಗ್ಯ ಸಾಮ್ರಾಜ್ಯಶೀಲನಾಗಿ ಹರಿಹರ ಬ್ರಹ್ಮರಾರಂಭದನ್ನರಿಯದೆ ನಿಮ್ಮೆಲ್ಲರನ್ನು ಬಂಧಿಸಿದು ದುರಾತ್ಮನಿಗೆ ವಿನಾಶಕಾಲವು ಸಮೀಪ. ತಾಯಿ, ಈ ಪರಮೇಶ್ವರನವರದಿಂದ ಅವನಿಗಿಂತಹ ಪ್ರಬಲ ಶಕ್ತಿ ಉಂಟಾಗಿರುವುದು. ನಾರಾಯಣ, ಈ ಹರನಿಗೆ ತ್ರಿಶೂಲವನ್ನು ಕೆಳಗಿಡೆಂದು, ಹರಿಯಾದ ನಿನಗೆ ಚಕ್ರವನ್ನು ತೆಗೆದಿಡೆಂದು ಆರಕ್ತ ಬಿಜಾಸುರನು ಆಜ್ಞಾಪಿಸಬಹುದು. ಆದರೆ ಭಯಂಕರ ಭೈರವಿಯಾದ ನನ್ನೇ ಧನಸ್ಸನ್ನು ಕೆಳಗಿಡೆಂದು ಆಜ್ಞಾಪಿಸುವುದಕ್ಕೆ ಅದಾವ ಶಕ್ತಿಗೆ ಸಾಧ್ಯವಿದೆ. ಇನ್ನು ರಣಕುಂಡವೇ ಯಜ್ಞ ಕುಂಡ, ರೇಪೋ ರಕ್ತವೇ ಹೋಮದ ಹವಿ, ರಣದೇವತೆಯಾದ ನನ್ನೀ ದರ್ಶನವೇ ಯಜ್ಞ ದೇವತೆಯ ದರ್ಶನ. ನಾಳೆ ಸೂರ್ಯೋದಯವಾದ ಮೇಲೆ ಪ್ರಾರಂಭಿಸುವ ಯುದ್ಧದಲ್ಲಿ ಆ ದಾನವರನ್ನು ಪ್ರಾಣಾಹುತಿ ಕೊಡದಿದ್ದಲ್ಲಿ ನಾನು ಆದಿಶಕ್ತಿಯೇ ಅಲ್ಲ. ನಾರದರೆ, ಇನ್ನು ನೀವು ಆ ರಕ್ತಬೀಜಾಸುರನ ಬಳಿಗೆ ಹೋಗಿ ನಾವು ಬಂದಿರೋ ವಿಚಾರವನ್ನು ಆ ನೀತಿ ಭ್ರಷ್ಟರಿಗೆ ತಿಳಿಸಿ ಗಣರಾಗಕ್ಕೆ ಬರುವಂತೆ ಮಾಡುವ ಕಾರ್ಯ ನಿನ್ನದು. ನಾರಾಯಣ, ಅದು ಮಾತ್ರ ನನ್ನಿಂದ ಸಾಧ್ಯವಿಲ್ಲ. ಏಕೆಂದರೆ ಅವನ ಕೋಪಾಗ್ನಿಗೆ ದಶ ದಿಕ್ಕುಗಳೇ ನಡಗಲಾರಂಭಿಸಿರುವಾಗ ಇನ್ನು ನನ್ನಂಥವನ ಪಾಡೇನು? ಇಲ್ಲ ಪರಮಾತ್ಮ, ನಾನಂತೂ ಹೋಗಲಾರೆ. ಅಂಜದಿರ ಕುಮಾರ, ನಿನ್ನ ಬುದ್ಧಿ ಚಾತುರ್ಯದಿಂದ ಆ ದಾನವರ ನಿಲ್ಲಿಗೆ ಕಳುಹಿಸು, ಮುಂದಿನ ಕಾರ್ಯವು ನನಗಿರಲಿ. ಧನ್ಯನಾದೆ ತಾಯಿ, ಧನ್ಯನಾದೆ. ಇದೋ ಹೊರಟೆ. ಸತ್ವಶಾಲನೆಯ ಆತ್ಮವಿಶ್ವಾಸದ ಧ್ವನಿಯೇ ವಿಶ್ವದ ವಿಜಯ ಧ್ವನಿ. ನಾನಿನ್ನು ಬರುತ್ತೇನೆ. ನಾರದರೆ, ಆದಷ್ಟು ಜಾಗ್ರತೆಯಾಗಿ ನಿನ್ನ ಕಾರ್ಯದಲ್ಲಿ ನೀನು ವಿಜಯಶಾಲಿಯಾಗು. ಕಲಹ ಪ್ರಿಯನಾದ ನನಗಿನ್ನು ಆತಂಕವೇ ಇಲ್ಲ. ನಾರಾಯಣ ತಾಯೇ, ನಾನಿನ್ನು ಬರುತ್ತೇನೆ. ಹೋಗಿ ಬಾ ಪುತ್ರ. ನಡುಗೆದರೋ ಮಂಡಲಮಂ ಕಡಲೇಳು ಕದಟ ದಿಟ್ಟದ ಮಹರ್ಧನಿಯ ಉಡೆ ಆಸುರರಿದ್ದೆದೆ ಹೊಡೆದು ಉಡೆ ಆಸುರರಿದ್ದೆದೆ ಹೊಡೆದು ಒಡೆಯುಪ ಹಿರದಿದ್ದಳೆಮ್ಮಯ ರಣವೇರಿಗಳೇ ಅರ್ಥಕೆಯನ್ನು ಬರಮಾಡಿ. ಧಾನ್ಯ
ಅಗ್ರೇಸರಾದ ಚಂಡ ಪ್ರಭು ಚಾಮುಂಡ ಮಹಾಪ್ರಭುವೇ ಸೇನಾ ನಾಯಕನಾದ ಸುಗ್ರೀವಾಸುರನೇ ತ್ರಿಮೂರ್ತಿಗಳನ್ನು ಜಯಿಸಿ ಸುರದಿಕ್ಪಾಲಕರನ್ನು ಬಂಧನದಲ್ಲಿರಿಸಿದ ಈ ರಣಭಯಂಕರ ರಕ್ತ ಬೀಜನ ಸೆರೆಯಿಂದ ಸುರದಿಕ್ಪಾಲಕರ ಪ್ರಯಾಣ ಮಾಡಿಸಿರುವ ಆ ಮಾಯಾವಿಯಾದ ವಿಷ್ಣುವನ್ನು ಬಂಧಿಸಲೋಸುಗ ಈ ದಿನ ಸಭೆಯನ್ನು ಸೇರಿಸಲಾಯಿತು. ಆ ಕಪಟಿ ನಾರಾಯಣನನ್ನು ಸಂಧಾನದಿಂದ ಬಂಧಿಸಿ ತರುವ ವೀರನಾರಂಭದು ಈ ದಿನವೇ ಪರಿಷ್ಕಾರವಾಗಲಿ. ಮಾಧವನನ್ನು ಬಂಧಿಸುವ ಕಾರ್ಯ ನನಗಿದೆ. ಆ ದುರಾತ್ಮನನ್ನು ಬಂಧಿಸಲು ಇಷ್ಟೊಂದು ಸಾಹಸವೇಕೆ? ಹಾಗೆ ವಿಚಾರಣೆಯೂ ಈ ಚಂಡಾಸುರನ ಆತ್ಮಕ್ಕೆ ಅಪರಿಚಿತ. ಕರ್ತವ್ಯವನ್ನು ಕೊನೆಗಾಣಿಸುವುದೇ ಈ ಕಲಿ ಚಂಡಾಸುರನ ಕರ್ತವ್ಯ. ದುರದೊಳಗೆ ಕಳನವನ್ನು ಕಡಿದಿರಿವೆಲ್ಲ ತ್ರಿಭುವನ ವೀರನಾದ ಚಂಡ ಚಾಮುಂಡರಲ್ಲಿ ಕನಸಿನ ಕಳಮಳ. ನಿನ್ನ ಅನುಗ್ರಹದಿಂದ ದೋಣ ವಿಜಯಕ್ಕೆ ಭಂಗವಿಲ್ಲ. ಆಜ್ಞೆ ಮಾಡುವುದಾದ್ರೆ ಬರುತ್ತೇನೆ. ಆಜ್ಞೆ ಮಾಡು. ಗಲಾಟೆ ಮಾಡ್ತಿದ್ದಾರೆ ನೋಡಲ್ಲ ಒಂಚೂರು. ನಿಮ್ಮಂತಹ ಪ್ರಬಲ ಪರಾಕ್ರಮಗಳ ಸಹಾಯವನ್ನು ಪಡೆದಿರುವ ಈ ರಣಭಯಂಕರ ರಕ್ತ ಬೀಜನ ಸಮಾನರು
ಈ ತ್ರಿಭುವನದಲ್ಲಿಯೇ ಇಲ್ಲ. ಯಾರ ಸನ್ನಿಧಿಯಲ್ಲಿ ಇರುವೆನೆಂಬ ಪ್ರಜ್ಞೆ ಇದೆಯಾ? ಈ ರಣಭಯಂಕರನ ಎದುರು ಪೂರ್ಣ ವಂಶಕ ನಾರಾಯಣನ ಸ್ಮರಣೆ ಆಚಾರದಿಂದ ಉಚ್ಚರಿಸು, ಇಲ್ಲವಾದಲ್ಲಿ ನಿನ್ನ ತಲೆ ಬರುಡೆ ತಂಬೂರಿ ಬರುಡೆ ಸಹಸ್ರ ಹೋಳಾದಿತು. ಕ್ಷಮಿಸು ದಾನವೇಶ, ಅರಿಯದೆ ಧ್ಯಾನಿಸಿದ ನನ್ನ ಅಪರಾಧವನ್ನು ಮನಿಸು. ಈಗ ತಮ್ಮ ಸಾನ್ನಿಧ್ಯದಲ್ಲಿ ಯಾರನ್ನು ಧ್ಯಾನಿಸು? ಹಾಗೆ ಈ ನಾರದನು ನನ್ನ ಹಾರ್ಭಟಕ್ಕೆ ಹೋದ್ರೆ ಎಲ್ಲಾಡಿ ಬೆದರಿಸಬೇಕಾಗುವುದನ್ನು ಕೇಳು. ನನಗೆ ಹೊರ ಪ್ರಧಾನ ಮಾಡಿದ ಆ ಚಂದ್ರಮೌಳಿ ಪಾರ್ವತಿ ಪತಿಯನ್ನು ಧ್ಯಾನಿಸು. ಶಾಂತರಾಗಿ ತಮ್ಮ ಆಜ್ಞೆ ಆಗಲಿ.
ಯಾರೋ ನೀನು ಜಗದೇಕ ವೀರ ತ್ರಿಭುವನ ಸಾರ್ವಭೌಮ ರಣಭಯಂಕರನೆಂದು ನನ್ನನ್ನು ಏಕೆ ಹೊಗಳುತ್ತಿರುವೆ ದಾನವೇಶ? ಇಷ್ಟು ಬೇಗನೆ ನನ್ನನ್ನು ಮರೆತು ಬಿಟ್ಟೆಯ? ನಿನ್ನ ಜನನ ಕಾಲದ ಜನ್ಮ ಕುಂಡಲಿಯನ್ನು ಪರೀಕ್ಷಿಸಿದವನೇ ನಾನು. ಸಾಕು ಮಾಡ ನಿನ್ನ ಕಥೆಯನ್ನು. ನನ್ನ ಜನ್ಮ ಕುಂಡಲಿಯ ವಿಚಾರವು ಆಗಿರಲಿ, ನೀನ್ಯಾರು, ಬಂದ ವಿಚಾರವೇನು ಹೇಳು. ದಾನವೇಶ, ನನ್ನದು ಸಂಚಾರವೇ ಮುಖ್ಯ ವಿಚಾರ. ಅಂತಹ ಮುಖ್ಯ ವಿಚಾರಗಳನ್ನು ತಮ್ಮಂತಹ ಸಾರ್ವಭೌಮರಲ್ಲಿ ಅರ್ಪಿಸಲು ಸೂಗ ಬಹು ಆತುರದಿಂದ ಬಂದೆನು. ನೀವು ನಾರದ ಮಹರ್ಷಿಗಳೇನು? ನಾನು ಚಿಕ್ಕವನಾಗಿದ್ದಾಗ ನಮ್ಮ ಅರಮನೆಗೆ ಆಗಿಂದಾಗ್ಗೆ ದಾಯ ಮಾಡಿಸುತ್ತಿದ್ದೀರಲ್ಲ ಆ ನಾರದರ, ಅಥವಾ ಬೇರೆ? ಆ ಅದೇ ನಾರದರೇ ಈ ನಾರದರು. ನನ್ನದು ಸಂಚಾರವೇ ಮುಖ್ಯ ವಿಚಾರ. ಅಂತಹ ಮುಖ್ಯ ವಿಚಾರಗಳನ್ನು ತಮ್ಮಂತಹ ಸಾರ್ವಭೌಮರಲ್ಲಿ ಅರ್ಪಿಸಲಸೂಗ ಬಹು ಆತುರದಿಂದ ಬಂದೆನು. ಅದೇನು ಅಂತಹ ಮುಖ್ಯ ವಿಚಾರ? ತಾವು ಕೋಪಿತರಾಗಬಾರದು, ಕೇಳಿ. ಆ ನಾರ ವಿಚಾರವನ್ನು ಸಂಪೂರ್ಣವಾಗಿ ಕೇಳಿ. ನಾರಾಯಣನೇ ನೋಡಿ, ನಾನು ಬಂದಿದ್ದೇ ಅದಕ್ಕಾಗಿ. ಆ ನಾರದರೇ, ಓ ಕಬಡ್ಡಿ, ನಾರಾಯಣನಿರುವ ಸ್ಥಳವನ್ನು ನೀವು ನನಗೆ ತೋರಿಸಲಾರಯ್ಯ. ನೋಡು, ನಾನು ಬಂದಿದ್ದೇ ಅದಕ್ಕಾಗಿ. ಆ ನಾರಾಯಣ ಇನ್ನು ಹರಬ್ರಹ್ಮ ಇನ್ನು ಅನೇಕ ದೇವತರೆಲ್ಲರೂ ಸೇರಿ ಓರ್ವ ಸುಂದರ ತರುಣಿಯನ್ನೊಳಗೂಡಿ ತಮ್ಮ ಉದ್ಯಾನವನದಲ್ಲಿ ಬಂದು ವಿಹರಿಸುತ್ತಿರುವ. ನನ್ನ ಉದ್ಯಾನವನದಲ್ಲಿ? ಹೌದು, ಈ ವಿಚಾರವನ್ನು ತಮ್ಮಲ್ಲಿ ತಿಳಿಸಲು ಆದರದಿಂದ ಬಂದೆನು. ನಾರದರೇ, ನಿಮ್ಮ ಉಪಕಾರಕ್ಕೆ ನಾನು ಚಿರಋಣಿ. ದಿಕ್ಕು ದಿಕ್ಕಲ್ಲಿ ಹುಡುಕಿದರೂ ಸಿಕ್ಕದ ಕಪಟಿ ನರ ಹರಿ ನನ್ನ ಉದ್ಯಾನವನದಲ್ಲಿರುವನೇ ಕೇಳಿದೆ. ಆ ಸೇನಾ ನಾಯಕನಾದ ಸುಗ್ರೀವಾಸುರನೇ ನಾರದರು ಹೇಳಿದ ವಿಚಾರವನ್ನು ಕೂಡಲೇ ನೀನೇ ಹೋಗಿ ಉದ್ಯಾನವನದಲ್ಲಿರುವ ಸುರದಿಕ್ಪಾಲಕರನ್ನು ಅವರೊಡನೆ ಬಂದಿರುವ ಆ ತರುಣಿಯನ್ನು ನೀನೇ ಸೆರೆ ಹಿಡಿದುಕೊಂಡು ಬರತಕ್ಕದ್ದು.
ನೀನು ಬಾರದಿರಲು ಕಾರಣವೇನು? ತಾಯೇ, ನಾರದರು ಕಲಹಪ್ರಿಯರಲ್ಲವೇ, ಹೇಗಾದರೂ ಮಾಡಿ ತನ್ನ ಕಾರ್ಯವನ್ನು ಸಾಧಿಸಿಕೊಂಡೇ ಬರುವರು. ಮಾಡಿ ತನ್ನ ಕಾರ್ಯವನ್ನು ಸಾಧಿಸಿಕೊಂಡೇ ಬರೋರು. ಅದು ಅಲ್ಲಿ ನೋಡಿ, ಯಾವನು ರಕ್ಕಸನೆಂತಹ ಕ್ರೋಧವಿಷ್ಟನಾಗಿ ಇತ್ತ ಕಡೆಯೇ ಬರುತ್ತಿರುವನು. ತಾಯೇ, ಆ ರಕ್ಕಸನ ರಕ್ತ ಬೀಜಾಸುರನ ಸೇನಾ ನಾಯಕನಾದ ಸುಗ್ರೀವಾಸುರನೆಂಬ ದೈತ್ಯನು ಮಹಾಪರಾಕ್ರಮಿ ಎಂಬುದನ್ನು ನಾನು ಬಲ್ಲೆ. ಈ ಸಾರಿ ಅವನೇ ಯುದ್ಧಕ್ಕೆ ಬರಬಹುದು. ಅವನೆಂಥ ಪರಾಕ್ರಮಿಯೇ ಆಗಲಿ, ರಣರಂಗದಲ್ಲಿ ಅವನ ಪರಾಕ್ರಮವನ್ನು ಪರೀಕ್ಷಿಸುತ್ತೇನೆ. ಇಂದು ನೋಡಿ ಸಂತೋಷ ಪಡಿ. ಇದು ನೋಡಿ ಅವನನ್ನಿಸತಕ್ಕ ರೂಪವೇ ಸರಿ. ಈ ಮದನ ಮಾಯಾ ಮೋಹಿನಿ ಯಾರಾಗಿರಬಹುದು? ಎತ್ತಿನ ಪತ್ನಿ ಲಕ್ಷ್ಮಿಯ, ಹರನ ಪತ್ನಿ ಗಿರಿಜಯ, ಇಲ್ಲವೇ ತಿಳಿಯಲು ಅಸಾಧ್ಯವಾಗಿದೆಯಲ್ಲ. ತ್ರಿಭುವನ ಪತ್ನಿಗಿಂತಲೂ ಈ ತ್ರಿಭುವನ ಸುಂದರಿಯಾದ ಈ ಲತಂಗಿನಿ ಯಾರು ಆಗಿರಬಹುದು? ಇರಲಿ, ವಿಚಾರಿಸು. ಅಮ್ಮ ರಕ್ತ ಬಿಜಸುರನ ಉದ್ಯಾನವನಕ್ಕೆ ಏಕೆ ಬಂದೆ ತಿಳಿಸು. ನಾನು ಆ ರಕ್ತ ಬಿಜಸುರನ ಅಪರಮಿತ ಪರಾಕ್ರಮೇ ನಾನು. ಎಲ್ಲವೋ ಸುಗ್ರೀವ, ಪ್ರಳಯಾಗ್ನಿ ಸಮುದ್ರದಂತೆ ಕಾತ ಕಾತನೆ ಕುದಿಯಿತ. ದಾನವ ಕುಲವನ್ನೇ ಕೊಚ್ಚಿಕೊಂಡು ಹೋಗುವುದಕ್ಕೆ ಸಮುದ್ರದಂತೆ ಆದಿಶಕ್ತಿಯೇ ನಾನು. ಆದಿಶಕ್ತಿ ನಾಂಬಲ ಅಪಮನೆ ಕೇಳಲು ಮಾತಾಡಿ
ಕೇವಲ ಸೇನಾ ನಾಯಕನಾದ ಸುಗ್ರೀವಸುರ. ನನ್ನ ಮಕ್ಕಳಾದ ತ್ರಿಮೂರ್ತಿಗಳನ್ನು ಬಂಧನದಲ್ಲಿ. ಅವರ ರಾಜ್ಯಗಳನ್ನು ಅಪಹರಿಸಿದ ಆ ನಿನ್ನ ರಕ್ತ ಆಪಿಸುರನನ್ನು ಕೊಲ್ಲುವುದಕ್ಕೆ ಸೋಗಿ ಬಂದಿರುವ ನಿನ್ನನ್ನು ಸುಮ್ಮನೆ ಬಿಡಲಾರೆ. ಮಾಡೋ ಯುದ್ಧವನ್ನು ನಿನ್ನ ಅಧಿಕ ಪ್ರಸನ್ನವನ್ನು ನಮ್ಮ ರುದ್ರಾಸುರನೆಂದರೆ ಯಾರೆಂದರಿತಿರುವೆಯ ಅವಿವೇಕ ತ್ರಿಮೂರ್ತಿಗಳ ನಮ್ಮ ರಕ್ತ ಬೀಸುರಲ್ಲಿ ನಮ್ಮ ರಕ್ತ ಬೀಸುರಲ್ಲಿ ಕಾದಳಕ್ಕೆ ಬಂದಿರುವ ದೋಣ ಸೊಂಬರೆ ಬಂದು ನಮ್ಮ ರಕ್ತ ಬೀಸುರಲ್ಲಿ ತೇಜಾವತಿ ಅರಿಸಿಯಾಗಿ ಪಟ್ಟದ ಪೈಸೆ ಆಗು ಅನುಯಾಯಿಗಳಾದ ನಿಮಗೆ ಗರ್ವದ ಬೇರೂರಿಕೊಂಡಿರುವುದು ಸಹಜ. ಕೇಳು, ಪಕ್ಷಿಣಾಂ ಕಾಕಿ ಮೃಗ ಚಾಂಡಾಲ ಗಾರ್ದಪ ಯತಿನಾಂ ಗೋಪಿ ಸರ್ವ ಚಾಂಡಾಲ ದೂಷಿತಂ. ರಕ್ಕಸ ಪಕ್ಷಿಗಳಲ್ಲಿ ಕಾಗೆಯು, ಮೃಗಗಳಲ್ಲಿ ಗಾರ್ದಪ. ತಪಸ್ಸು ಮಾಡುವ ಯತಿ ಕೋಪವಿದ್ದರೂ ಅವನೂ ಚಾಂಡಾಲನೇ. ಅಂದ ಮೇಲೆ ದೈತ್ಯ ರಾಕ್ಷಸರಲ್ಲಿ ರಕ್ಕಸನಾದ ನೀನೇ ಚಾಂಡಲನು. ದೀವಾಭೀತ ಸುಮ್ಮನೆ ನನ್ನೊಡನೆ ಹೋರಾಡಿ ನಿನ್ನ ಪ್ರಾಣವನ್ನೇತಕ್ಕೆ ಕಳೆದುಕೊಳ್ಳುವೆ ಹಾಗೂ ನಿನ್ನ ಸಾರುವ ಭೌಮನೆಂದು ಬೋಳುತ್ತೇವೆ. ನಿನ್ನ ರಕ್ತ ಬೀಜಾಸುರನಿಗೆ ಯುದ್ಧ ಭೂಮಿಗೆ ಕಳಿಸಿ. ಏ ಮಜ್ಜ, ನಿನ್ನ ಪ್ರಾಣವನ್ನು ಉಳಿಸಿಕೋ. ಹಾಗ ಮಧನರಿ, ನಿನಗೆ ಇಷ್ಟೊಂದು ತೋರಿಸವೆ ನಿನ್ನ ರೂಪ ಯೌವನ ತೇಜಸ್ಸನ್ನು ನೋಡಿ ನಮ್ಮ ರಕ್ತ ಬಿಜಸುರನಿಗೆ ತಕ್ಕವಳೆಂದು ಉಪದೇಶ ಮಾಡಿದರೆ ನಮ್ಮ ದಾನರಾಜನ ವಿಚಾರವಾಗಿರಲಿ. ನಿನ್ನನ್ನು ಸೇನಾಯಕನ ಸುಗ್ರೀವಸುರನಿಂದ ಬರಲಿ, ನಿನ್ನನ್ನು ನಿನ್ನಿಂದ ಬಂದ ರಯಕ್ಕೆ ತ್ರಿಮೂರ್ತಿ ತೆಗೆದುಕೊಂಡು ಆಗುತ್ತೇನೆ. ಇದಕ್ಕೆ ಬೇರೆ ಅರ್ಥ ಎಲ್ಲವೋ ಯುದ್ಧದ ಅರ್ಥವನ್ನರಿಯದ ಪಶುವೆ. ನನ್ನೆದುರಿನಲ್ಲಿ ನಿಂತು ಯುದ್ಧ ಮಾಡಿದವರನ್ನು ಈ ತ್ರಿಭುವ ನೇತ್ರದಲ್ಲಿಯೇ ಕಾಣಿ. ಇದು ಪ್ರಮಾದ ಪ್ರಸಂಗ, ನಿಸರ್ಗವು ನಿರ್ಮಿಸಿದ ಪ್ರೇಕ್ಷಣೀಯ ಪ್ರಸಂಗ. ದುರಾತ್ಮ, ಕರಿನೀರಿನಲ್ಲಿ ಕಿಡಿ ಇರುವಂತೆ, ಕಾರ್ಮಾಡದೊಡಲಲ್ಲಿ ಕೋಣ್ಮಿಂಚಿರುವಂತೆ ಈ ಪರಾಕ್ರಮವನ್ನರಿಯದ ದುರಾತ್ಮ ಯುದ್ಧಕ್ಕೆ ಅಪರಮಿತ ಪರಾಕ್ರಮದ ನನ್ನ ಸಾಹಸವನ್ನರಿಯದೆ ಮಾತನಾಡುತ್ತಿರುವ ನಪಂಸಕರ ತ್ರಿಮೂರ್ತಿಗಳ ಮಾತನಂಬಿ ಸಮಾರಂಭಕ್ಕೆ ಬಂದಿವೆ. ಎಂದಿಗೆ ನಿನ್ನ ಆಯಸ್ಸು ಪೂರ್ತಿಯಾಗಿದೆ ಎಲ್ಲವೋ ರಕ್ಕಸ. ವೈರಿಗಳೆಂಬ ಮದ್ದಾನೆಗಳ ಕೊಂಬ ಸ್ಥಳವನ್ನು ಸೀಳಿ ಕಾಳಗದ ಕಾಂತಾರದಲ್ಲಿ ಕ್ರೀಡೆ ಆಡುವ ಈ ಮಹಾದೇವಿಯ ಪರಾಕ್ರಮವನ್ನೇ ಪರ್ಯ ಹೇಳಿಯಿಂದ ಈ ಮಹಾದೇವಿಗೆ ಮರಳದೆ ಅಸಿಕಾ ತ್ರಿಶೂಲವನ್ನು ಸಕ್ಕನಂದಿಸಿ
ಹರಿಹರ ಬ್ರಹ್ಮಾದಿ ರಕ್ತ ಬೀಜ ನನ್ನ ಸಮ್ಮರಿಸುವುದಕ್ಕೆ ಇದೇ ಮೊದಲನೇ ಆಹುತಿ. ಸಂತೋಷದಿಂದ ನಲಿದಾಡುತ್ತಿರುವುದು. ನಾರದ ತಾಯೇ, ಹೋಗಿ ಆ ರಕ್ತ ಬೀಜ ಸುರನಲ್ಲಿ ಹೋಗಿ ಸುಗ್ರೀವನ ಮರಣದ ವಾರ್ತೆಯನ್ನು ತಿಳಿಸಿ ಬಂದು ಹಾಗೆ ಯುದ್ಧಕ್ಕೆ ಬರುವ ರಕ್ಕಸನ ಆರಂಭದನ್ನು ತಿಳಿದು ಬಾತ. ಪರಮಯೋಗಿಯು ಪರಮಾನಂದ ಭರಿತಳಾದಳು. ಮಹತ್ತರವಾದ ನಾಳಿನ ಮಹಾಯುದ್ಧದಲ್ಲಿ ಹತರಾದ ದಾನವರನ್ನು ಕರ್ಮಕುಂಡಲದ ಕಿಮಿಳನ್ನಾಗಿ ಮಾಡುವ ಆ ಪರಾಶಕ್ತಿಯು ಪರಮಾನಂದ ಭರಿತಳಾದಳು. ಕುಹಕರಾದ ದಾನವರನ್ನು ಸಂಹರಿಸಲು ಆ ಪರಾಶಕ್ತಿಗೆ ಸಹಾಯಕನಾದ ನನ್ನ ಜನ್ಮವು ಪಾವನವಾಯಿತು. ಸರಿ, ಇನ್ನು ಆ ರಕ್ತವಿಜಾಸುರನಲ್ಲಿ ಹೋಗಿ ಸುಗ್ರೀವನ ಮರಣ ವಾರ್ತೆಯನ್ನು ಆ ದಾನವನಿಗೆ ತಿಳಿಸಿ ಮೊದಲು ಮತ್ತನಾದ ರಕ್ತಬೀಜಾಸುರನು ಕಾಳಗಕ್ಕೆ ಯಾರನ್ನು ಕಳಿಸಿರುವ ತಿಳಿದು ಮಹಾದೇವಿಯಲ್ಲಿಗೆ ಹೋಗುವೆನು. ಉದ್ಯಾನವನದಲ್ಲಿರುವ ಸುರದಿಕ್ಪಾಲಕರನ್ನು ಅವರೊಡನೆ ಬಂದಿರುವ ಆ ಸ್ತ್ರೀಯಳನ್ನು ಸೆರೆ ಹಿಡಿದುಕೊಂಡು ಬರಲು ಹೋಗಿರುವ ನಮ್ಮ ಸೇನಾ ನಾಯಕ ಸುಗ್ರೀವಾಸುರನ ಕೈಗೆ ಆ ದೇವಸುರರು ಸಿಕ್ಕರೆಂದರೆ ರಾಹು ಪಾಶದಲ್ಲಿ ಸಿಕ್ಕ ರೋಹಿಣಿಯಂತೆಯೂ ಮೇಘ ಜ್ವಾಲದಲ್ಲಿ ಬಿದ್ದ ಚಂದ್ರಕಲೆಯಂತೆಯೂ ಸಿಂಹದ ಗುಹೆಯಲ್ಲಿ ಸಿಕ್ಕ ಹರಿಣಿಯಂತಾಗಿರಬೇಕಲ್ಲವೇ. ಆ ದೇವತರಾದಿ ತ್ರಿಮೂರ್ತಿಗಳೆಲ್ಲರೂ ನಮ್ಮ ಉದ್ಯಾನವನಕ್ಕೆ ಬಂದಿರುವ ವಿಷಯವನ್ನು ಆಲೋಚಿಸಿದರೆ ಮಹಾಮಾಯಾವಿಯಾದ ವಿಷ್ಣುವಿನ ತಂತ್ರವೇನೋ ಇದರಲ್ಲಿ ಅಡಕವಾಗಿದೆ ಎಂದು ನನ್ನ ಸಂದೇಹ. ಏನು ಸಂದೇಹವೇ ವಿತರಣ? ಇದು ಸಂದೇಹ ಪಡೆದರು ಇಷ್ಟರಲ್ಲಿಯೇ ಸೇನಾ ನಾಯಕ ಸುಗ್ರೀವಾಸುರನು ವಿಜಯ ದುಂದುಭಿ ಒಡನೆ ಅವರೆಲ್ಲರನ್ನು ಸೆರೆ ಹಿಡಿದುಕೊಂಡು ಬರುವನು ನೋಡು. ಜಯ ಜಯ ಲೋಕವನ ಪಾವನ ಜಯ ಜಯ ಲೋಕವನ ಪಾವನ ಜಯ ಕಾರಣ ನಿಪುಣ ಶ್ರೀರಮಣ
ಮಹಾದೇವ. ಉಜ್ಜರಿಗೆ ವಂದಿಸುವೆನು. ವಿಜಯ ಭವ ವಿಜಯ ಭವ. ಉಜ್ಜರಿ ತಾವೀಗ ಎಲ್ಲಿಂದ ದಯ ಮಾಡಿಸಿರುವಿರಿ? ದಾನವೇಶ, ನಾನೀಗ ಆ ದೇವತರಿದ್ದ ನಿನ್ನ ಉದ್ಯಾನವನದಿಂದಲೇ ಇಲ್ಲಿಗೆ ಬಂದಿದ್ದೆ. ಸಂತೋಷ. ನಾರದರೇ, ಉದ್ಯಾನವನದಲ್ಲಿರುವ ಸುರದಿಕ್ಪಾಲಕರಲ್ಲೂ ಅವರೊಡನೆ ಬಂದಿರುವ ಆ ತರುಣಿಯನ್ನು ಸೇರೆ ಹಿಡಿದುಕೊಂಡು ಬರಲು ಹೋದ ನನ್ನ ಸೇನಾನಾಯಕ ಸುಗ್ರೀವಾಸುರನು ಇದುವರೆಗೂ ಬಾರದಿರಲು ಕಾರಣವೇನಿರಬಹುದು? ಕಾರಣವಿನ್ನೇನು? ಬಂಧಿಸಲು ಹೋದ ನಿಮ್ಮ ಸುಗ್ರೀವಾಸುರನಿಗೂ ವನದಲ್ಲಿರುವ ದೇವತರಿಗೂ ಬಹು ಪ್ರಮಾದವಾದ ಯುದ್ಧವಾಯಿತು. ಏನು ಯುದ್ಧವಾಯಿತೇನು? ನಾರದರೆ, ನಮ್ಮ ಪರಾಕ್ರಮಿ ಸುಗ್ರೀವಾಸುರನ ಕೈಗುಡವನ್ನು ಹರಿಯದೆ ಯುದ್ಧ ಮಾಡಿರಬೇಕು. ಯುದ್ಧದಲ್ಲಿ ಪರೋನ್ಮುಖರಾದರಷ್ಟೇ. ಪರೋನ್ಮುಖರಾಗಲಿಲ್ಲ, ಪರಲೋಕ ಯಾತ್ರೆ ಮಾಡಿಸಿ. ಪರಲೋಕ ಯಾತ್ರೆ ಮಾಡಿಸಿದ್ದಾನೆ ಹಾಗೆ ಅದೃಷ್ಟರೆಲ್ಲರನ್ನು ಕಟ್ಟಿ ತೆಗೆದುಕೊಂಡು ಬಂದಿದ್ದೆ. ಬಹಳ ಚೆನ್ನಾಗಿರುತ್ತಿತ್ತು. ಹಿಡಿದು ತರಲು ನಿನ್ನ ಸೈನ್ಯದ ವೀರಾದಿ ವೀರರನ್ನು ಕಳುಹಿಸು. ಏಕೆ ಏಕೆ ಬುದ್ಧರೇ, ಅವನೊಬ್ಬನಿಂದ ದುಷ್ಟರೆಲ್ಲರನ್ನು ಸೇರಿ ಹಿಡಿದುಕೊಂಡು ಬರಲು ಸಾಧ್ಯವಾಗಲಿಲ್ಲವೇ? ಸಾಧ್ಯವಿಲ್ಲವೆಂದು ಹೇಳಿದವರಾರು? ಅವನು ಜೀವಂತವಾಗಿದ್ದರೆ ಸಾಧ್ಯವಾಗಬಹುದು. ಪಾಪ ಪಾಪ, ಆ ಮಹಾದೇವ ಬಾಣದ ಹೊಡೆತಕ್ಕೆ ಸಿಕ್ಕ ನಿಮ್ಮ ಸುಗ್ರೀವಾಸುರನು ರಣಭೂಮಿಯೇ ಶಬ್ದ ಮಾಡಿ ಪ್ರಾಣ ಬಿಟ್ಟನು. ನಮ್ಮ ಸೇನಾ ನಾಯಕ ಸುಗ್ರೀವಾಸುರನು ಪ್ರಾಣ ಬಿಟ್ಟನೆ. ಏ ನಾರದರೆ, ತಾವು ವಿನೋದಕ್ಕಾಗಿ ಏನಾದರೂ ಹೀಗೆ ಹೇಳುತ್ತಿರುವಿರೋ ಹೇಗೆ? ಇಲ್ಲ ದಾನವೇಶ, ಇದೆಲ್ಲವನ್ನು ನನ್ನ ಕಣ್ಣಾರ ಕಂಡೇ ನಾನು ಇಲ್ಲಿಗೆ ಬಂದಿದ್ದು. ಈ ವಿಚಾರವನ್ನು ನಾನು ನಂಬಲೇ. ಪರಾಕ್ರಮಿಯಾದ ನನ್ನ ಸೇನಾ ನಾಯಕ ಸುಗ್ರೀವಾಸುರನು ಸಂಹಾರವೇ? ಸಂಹಾರವಾದ ಸಮಾಚಾರವನ್ನು ತಿಳಿಸಲು ನಾನಿಷ್ಟು ಆತುರದಿಂದ ಬಂದೆನು. ಆದರೆ ದಾನವೇಶ, ನಿನ್ನಲ್ಲಿರುವ ಪರಾಕ್ರಮಗಳಾದ ವೀರಾದಿ ವೀರರನ್ನು ಕಳಿಸದ ಹೊರತು ಆ ಸುರದೇವತೆಯನ್ನು ಗೆಲ್ಲಲು ಸಾಧ್ಯವಿಲ್ಲ. ಸರಿ ಸಚಿವ, ಕೂಡಲೇ ದಳಪತಿಗಳಾದ ಪರಾಕ್ರಮಿಗಳಾದ ಚಂಡ ಚಾಮುಂಡರನ್ನು ಕರೆಯಿಸು. ನಾನೇ ಹೋಗಿ ಕರೆ ತರುತ್ತೇನೆ. ಸಂತೋಷ. ಹೇ ನಾರದರೆ, ಹೀಗೆ ಬಂದು ಏನಪ್ಪಾ ಇದು? ಮರ್ಯಾದೆ ಕೊಟ್ಟು ಆಗಲು ಬಿಟ್ಟು ಆಗಲು ವೈಶಿಷ್ಟ್ಯ ಇರಲಿ. ತಾವು ರಣರಂಗದಲ್ಲಿ ನಡೆಯತಕ್ಕ ವಿಚಾರಗಳನ್ನು ಚಾಚು ತಪ್ಪದೆ ನಮಗೆ ತಿಳಿಸುತ್ತಿರಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತೇನೆ. ಹಾಗೇ ಆಗಲಿ, ನಾನಿರುವುದೇ ಅದಕ್ಕಾಗಿ. ನಾನು ಇನ್ನು ಬರುತ್ತೇನೆ. ಮಹಾದೇವ ಮಹಾದೇವ. ಇಷ್ಟು ಆತುರದಿಂದ ನಮ್ಮಿಬ್ಬರನ್ನು ಕರೆಸಲು ಕಾರಣವೇನು? ಪರಾಕ್ರಮಿಗಳಾದ ಚಂಡ ಚಾಮುಂಡರೇ, ಆ ಕಪಟಿ ನಾರಾಯಣ ತಂತ್ರದಿಂದ ನಮ್ಮ ಸೇನಾ ನಾಯಕ ಸುಗ್ರೀವಾಸುರನ ಮರಣ ವಾರ್ತೆಯನ್ನು ನಾರದರು ಹೀಗೆ ತಿಳಿಸಿ ಹೋದರು. ಕೂಡಲೇ ಪರಾಕ್ರಮಿಗಳಾದ ನೀವಿರುವರು ಹೋಗಿ ಆ ದುಷ್ಟರೆಲ್ಲರನ್ನು ಸೆರೆ ಹಿಡಿದುಕೊಂಡು ಬರತಕ್ಕದ್ದು ಇದು. ಈ ರಣ ಭಯಂಕರ, ರಕ್ತ ಬೀಜನ ಅತ್ಯಂತ ಅಪಮಾನ. ರಣಭಯಂಕರ ರಕ್ತಬೀಜಾಸುರನ ಅಪಮಾನವೆಂದರೆ ಅರಗಳಿಗೆ ವಿಳಂಬವಿಲ್ಲ. ಯುದ್ಧದ ಮಹತ್ವಾಕಾಂಕ್ಷೆ ನೀಜನವೇ ಪೂರೈಸುವೆ. ಈ ನನ್ನ ಗದಾ ಪ್ರಹಾರದ ಸೇಡು ದೇವತರ ರಕ್ತದಿಂದ ಸೃಷ್ಟಿಯಾಗಬೇಕಾಗಿದೆ. ಗುರುವನಗಳದ್ದೇನು? ಹರಿ 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 ಹರಿ
ಇರಲಾದ ಚಂಡ ಚಾಮುಂಡರಲ್ಲಿ ಕನಸಿನ ಕಳಮಳವೇ. ನನ್ನ ಕವಲಗದ ಮದ್ಗರದಿಂದ ಕವಲವನ್ನೇ ತುಂಬಿಸುವೆ. ಆ ಸಮೂಹವು ಭೂಗರ್ಭದಲ್ಲಿ ವಕ್ಕರು ಹೊರಗೆಳೆದಿರುವೆ. ರಾಜಗಳನ್ನು ರಾಜಕರನ್ನು ಕಾಂಗ್ರೆಸ್ ಸೈನ್ಯಗಳನ್ನು ಕ್ಯಾದರಿಸಿ ಆ ಪರಾಶಕ್ತಿ ಮಾದವಳನ್ನು ಎಳೆದುಕೊಂಡು ಬರುತ್ತೇನೆ. ಆದ್ಯಮನು ಕಡುಗಲಿಯ ಸಾಹಸವ ಸದನದಲ್ಲಿ ತೋರ್ತೆ ಬಿಡದಿ ಪ್ರಭಾವ ಮಜೆ ಕಳಿಸಿ ಬರ್ತೆ. ಕಡುಗಲಿಯ ಸಾಹಸವ ಸದನದಲ್ಲಿ ತೋರ್ತೆ ಬಿಡದಿ ಪ್ರಭಾವ ಮಜೆ ಕಳಿಸಿ ಬರ್ತೆ. ಪರಾಕ್ರಮಿಗಳಾದ ಚಂಡ ಚಾಮುಂಡರೇ, ನಿಮಗೆ ಅಖಂಡ ವಿಜಯವಾಗಲಿ. ಹೋಗಿ ಬನ್ನಿ. ಸುರನು ಕೆರಳಿದ ಸಿಂಹದಂತೆ ಮಹಾರೋಷ ವೇಷದಿಂದ ಅವನೇ ಯುದ್ಧಕ್ಕೆ ಬರಬಹುದಲ್ಲವೇ? ಜನನೇ,
ಜನನೆ ಅವನಿನ್ನೂ ಸಮರಭೂಮಿಗೆ ಬರಲಾರನು. ಏಕೆಂದರೆ ಅವನ ಅದ್ಭುತವಾದ ಸೈನ್ಯದಲ್ಲಿ ಇನ್ನೂ ಅನೇಕ ವೀರರಿದ್ದಾರೆ. ಈ ಸರಿ ಯಾರನ್ನು ಕಳಿಸುವನು ಏನು? ತಾಯಿ, ಅವನಿಗೆ ಮಾಯಬ್ರಹ್ಮ ಪುತ್ರನಾದ ಯುತ್ರನು ಎಂಬುವನು ಸಚಿವನಾಗಿರುವ ಅವನು ಪರಮಜ್ಞಾನಿ. ಅವನ ಹೇಳಿಕೆಯಂತೆ ರಣಭೂಮಿಗೆ ಯಾರನ್ನು ಕಳಿಸುವನು ತಿಳಿಯದಾಯಿತು. ಹರಿಹರೇ, ಸುರ ಸಂರಕ್ಷಕನಾದ ನಾನಿಗೆ ಬನ್ನಿ, ನಿಮಗೆ ಈ ತರ ಭಯ? ರಕ್ಕಸರ ರಕ್ತಕ್ಕಾಗಿ ಕಾಯುತ್ತಾ ಕುಳಿತಿರುವ ನಾನು ಆ ದಾನವರ ಕಾಗೆಗಳ ಹಿಂಡನ್ನೇ ಹಿಂಸಿಸುವೆನು. ಪವಿತ್ರವಾದ ಕಮಲವು ಸೂರ್ಯೋದಯವನ್ನು ಕಂಡು ಕುಣಿಯುತ್ತಾ ಅರಳುವಂತೆ ಇಂದಿನ ಯುದ್ಧದಲ್ಲಿ ಮಹಾತಾಂಡವ ನೃತ್ಯವನ್ನಿಡುವ ನನ್ನನ್ನು ನೋಡಿ ಸಂತೋಷ ಪಡಿ. ಅದು ಅಲ್ಲಿ ನೋಡಿ, ರಾಕ್ಷಸರ ಸದಳ ಸೈನ್ಯವರು ನೋಡಿ. ತಾಯೇ, ಅವರೇ ಚಂಡಾ ಚಾಮುಂಡರು, ಮಹಾಪರಾಕ್ರಮಿಗಳಾದ ಅವರು. ಆದಿಶಕ್ತಿಯ ಬಲವ ಒಂದೆನೆಂಬ ಅಹಂಕಾರವನ್ನು ಬಿಡು. ಈ ಚಂಡಾಸುರನನ್ನು ಜಯಿಸುವುದು ಬಹಳ ಜಡವಿದೆ. ಜಗದೇಕ ಕಲಿಯಾದ ನನ್ನ ಅಸ್ತ್ರದಲ್ಲಿ ಸೂರ್ಯದಿಕ್ಪಾಲಕರನ್ನು ಕಾಪಾಡಿಕೋ. ಮಲಗಿಸುವೆವು ನಿನ್ನ ಮಕ್ಕಳಾದ ತ್ರಿಮೂರ್ತಿಗಳನ್ನು ಮೃತ್ಯುವಿನ ತೊಡೆಯ ಮೇಲೆ. ಎಲ್ಲವೋ ದುರ್ಥದ ಕಸ, ನಿನ್ನ ಉದರವನ್ನು ಹರಿದಿಡುವ ಭೀಕರ ಶರ ನನ್ನಲ್ಲಿದೆ. ದುರಾತ್ಮ, ನಿನ್ನ ಆಯುಷದ ಪಾತ್ರೆಯು ತುಂಬುತ್ತಾ ಬಂದಿರುವುದು. ಎಲವೋ ಯಾದವಾಸ್ತ್ರ ಮಾನುಷ್ಯ, ಗಂಗಾಯ ಕಾಷ್ಟಕ ಕಾವ್ಯವಶೇ ಸಹಸ್ರಾಣಿ ಸರ್ವಂ ಭರ್ಗಮಂ. ಎಲವೋ ಚಂಡನೆ, ನಿನ್ನ ಹೆಂಡಂದಿರ ಮಾಂಗಲ್ಯ ಸೂತ್ರಗಳನ್ನು ಗೊಂಜು ಗುಂಜಾಗಿ ಹರಿದಿಡಿವೆ. ದಾನವರಾದ ನಿಮ್ಮ ಕುಲ ವಿನಾಶಕದ ಕುಹಕ ಯೋಗವೂ ನಿಮಗೆ ಈಗ ಉದಯಿಸಿರುವುದು. ಪರಬ್ರಹ್ಮ ಸ್ವರೂಪಿಣಿ ಆದ ನನ್ನ ಶಕ್ತಿಯನ್ನು ಮುರಿಯುವುದಕ್ಕೆ ಅದಾವ ವೀರರಿಗೆ ಸಾಧ್ಯವಿದೆ. ಸುಮ್ಮನೆ ಹಿಂದಕ್ಕೆ ತೊಲಗು ರಕ್ಕಸ. ಅಪರಿಮಿತ ಪರಾಕ್ರಮಿಯಾದ ನನ್ನ ಶಕ್ತಿಯನ್ನು ತಗ್ಗಿಸಲು ಒಂದೆರಡು ವ್ಯಕ್ತಿಗಳಾದ ನಿಮ್ಮ ಪಾಡೇನು? ಈ ಕಪಟ ವಿಷ್ಣುವಿನ ರಕ್ತದಿಂದ ನನ್ನ ಆಸೆಯು ಫಲಿಸಬೇಕಾಗಿದೆ. ಮಹಾಯುದ್ಧದ ಹೋಮವು ಪೂರ್ತಿಯಾಗಬೇಕಾಗಿದೆ. ಈ ನಿನ್ನ ರುಂಡದಿಂದ ಮಹಾಯುದ್ಧದ ಹೋಮವು ಪೂರ್ತಿಯಾಗಬೇಕಾಗಿದೆ. ಅಂದ ಮೇಲೆ ಅಂತಹ ಶಸ್ತ್ರ ಸಾಹಿತಿಗಳು ನಿನ್ನಲ್ಲಿದ್ದ. ಆದ್ದರಿಂದ ಯುದ್ಧದ ಆಸೆಯನ್ನು ಬಿಟ್ಟು ನನಗೆ ಶರಣಾಗತಾವು. ಎಲ್ಲವೋ ಸಾಕು ಮಾಡೋ ನಿನ್ನ ಪೊಳ್ಳು ಅಹಂಕಾರವನ್ನು. ಆದಿ ದೇವತೆಯ ಆರ್ಭಟಕ್ಕೆ ಈ ಬ್ರಹ್ಮಾಂಡ ಬಾಂಡವೇ ಅದರಿ ಕಲ್ಲೋಲ ಕಲ್ಲೋಲವಾಗುತ್ತಿರುವುದು. ಕಾಳಗದ ಕಾಡ್ಗಿಚ್ಚನ್ನು ಹತ್ತಿಸಿರುವೆನು ಹುತಾಗ್ನಿಯಲ್ಲಿ. ಅಸಂಖ್ಯಾತ ದಾನವರನ್ನು ಬಲಿ ಕೊಡದೇ ಬಿಡೆನು. ಈ ಭಾರತಾಂಗನೆಯ ಪಾದ ನೇತ್ರದಲ್ಲಿ ಧರಿಸಿಕೊಳ್ಳುವ ಕುಂಕುಮದ ತಿಲಕವು ನಿಮ್ಮ ಹೃದಯದ ರಕ್ತದ ಬೊಟ್ಟೆಂಬುದನ್ನು ಜಗತ್ತಿನ ಕಣ್ಣಿನಲ್ಲಿ ಕಾಣಿಸದೆ ಬಿಡೆನು. ಹೆಂಗಸೆಕ್ತಿಯಿಂದ ಅಸ್ತ್ರಗಳ ಮುಂದೆ ನಿನ್ನ ಶಸ್ತ್ರಚಾಳೆಯನ್ನು ಮೂಡಿಸಬಲ್ಲೆಯ. ಅಪಾರ ಪರಾಕ್ರಮಿಯವರು ಈ ಚಂಡಾಸುರನನ್ನು ಮಡಿದುವಾದ ಸುಗ್ರೀವಾಸುರನೆಂದು ಭಾವಿಸಿದೆಯ? ತ್ರಿಮೂರ್ತಿಗಳ ರಕ್ತವನ್ನು ಅಮೃತದಂತೆ ಕುಡಿಯಲು ರಣಭಯಂಕರ ಚಂಡಾಸುರನಲ್ಲಿ ಪ್ರತಿಜ್ಞೆ ಮಾಡಿ ಬಂದಿರುವೆ. ದುರಾತ್ಮಳೆ, ಎಲ್ಲವ ಚಂಡನೆ, ನಿನ್ನ ಬಿರು
ಬೆಣ್ಣೆಯ ಬಿರುಗಾಳಿಯಿಂದ ಈ ಅಂಬಿಗೆ ಜನವು ಚಡಪಡಿಸುತ್ತಿರುವುದು ಕೇಳು. ನಿನ್ನ ವಕ್ಷಸ್ಥಳಂ ಸೀಳಿ ಕರಡುಗಳ ಕುಮಾರನನ್ನು ಕೊರಳಲ್ಲಿ ಹಾಕಿಕೊಂಡು ಕುಡಿಯುತ್ತಿರುವ ನಿನ್ನ ರಕ್ತದಲ್ಲಿ ದಾನವ ಕುಲವನ್ನೇ ತೊಡೆಯುವೆನು. ಬೇಡ, ಸುಮ್ಮನೆ ನನ್ನ ಮಾತನ್ನು ಕೇಳಿ ಹಿಂದಕ್ಕೆ ತೊಲಗೋ ಮಧಾನ. ಮದಾಂದ, ನಿನ್ನ ಶಾಸ್ತ್ರ ಪುರಾಣವನ್ನು ನನ್ನಲ್ಲಿ ಕರೆಸಬೇಡ. ದಾನವೀರರು ಯುದ್ಧ ರಂಗದಿಂದ ಎಂದಿಗೂ ಪಲಾಯನವಾಗಲಾರರು. ಇನ್ನು ನಿಮಿಷಾರ್ಧದಲ್ಲಿಯೇ ನಿನ್ನ ಮುತ್ತೈದ ತಂಡ ಮುತ್ತುಗಳೆಳೆದು ಪುಡಿ ಪುಡಿ ಆಗು ಚೆನ್ನಾಗಿ ಲಕ್ಷದಲ್ಲಿ ಪಾಪಿ. ಎಲ್ಲವೋ ಗರ್ವದ ಗರಲನ್ನೇ ಗುಟುಕು ಕರೆಸಿದ ಘೋರ ಕರ್ಮಿಯೇ, ನಿನ್ನ ರಕ್ಕಸತನವೇ ಮಾರಿಗೌತಣ ಕೊಡುತ್ತಿರುವುದು ಕೇಳು. ನಿನ್ನ ಮರಣವನ್ನು ಚಿತ್ರಿಸಲು ಬೇಕಾಗುವ ಸಪ್ತ ಸಾಗರದ ನೀರಿನ ರಾಶಿಯೇ ಸಾಕಾಗಲಾರದು. ಈ ನಯನೋತ್ಸವ ಭಾರತ ಪುತ್ರರ ಎದೆಗನ್ನಡಿಯಲ್ಲಿ ಪ್ರತಿಬಿಂಬಿತವಾಗಿ ನಿಲ್ಲು. ಮಥಾಂತ, ನಿಲ್ಲು ಯುದ್ಧಕ್ಕೆ. ನಾನೆಷ್ಟು ವಿಧವಾಗಿ ಹೇಳಿದರು ನಿನ್ನ ಸಾಹಸದ ವರ್ಣನೆಯನ್ನೇ ವರ್ಣಿಸುತ್ತಿರುವ. ಹಾಗಾದರೆ ನೋಡು ಈ ಗಲಾಗತದ ಪ್ರಸನ್ನ ಶಕ್ತಿಯನ್ನು. ನವರಂಜನಿ ಭಾವಿತು ನರಾಪಾಯಂ ನಾಪಿಜಿತ್ತು ನಾ ಸ್ಫೋಟಯನ್ನ ಚಕಳೇಸರಂ ರಕ್ತಪಿನ ರಾವಯ. ದುರಾತ್ಮ, ವ್ಯರ್ಥವಾದ ಚೇಷ್ಟೆಯನ್ನು ಮಾಡಬಾರದು. ನೀರನ್ನು ಬೊಗಸೆಯಲ್ಲಿ ಕುಡಿಯಬಾರದು. ಕೈಯಲ್ಲಿ ಚಪ್ಪಾಳೆಯನ್ನು ತಟ್ಟಬಾರದು. ಯಾವ ಪದಾರ್ಥವನ್ನು ಕಾಲಿನಿಂದ ಚಿಮ್ಮಬಾರದು ಎಂಬ ವೇದಗಳ ತತ್ವವನ್ನು ನೀನರಿಯೇ. ನೀನು ಆರ್ಭಟಿಸುತ್ತಾ ಬಂದರೆ ನಾನು ಹೆದರುವವಳೆಂದರಿತೆಯ. ನೋಡು, ನಿನ್ನ ಚೆಂಡನ ಸ್ಥಿತಿಯನ್ನರಿತು ಸುಮ್ಮನೆ ಹಿಂದಕ್ಕೆ ತೊಲಗೋ ದುರಾತ್ಮ. ಶಸ್ತ್ರ ದುರಂಗದಳದ ಅಣ್ಣನನ್ನು ನುಂಗಿದೆ ಎಂದು ಮೃತ್ಯುವಿಗೆ ಆಮಂತ್ರಣವನ್ನು ಕೊಟ್ಟು ಗೌರವಿಸಿಕೊಂಡಂತೆ
ಪರಾಕ್ರಮಿಯಲ್ಲ ನನ್ನ ನೋಡನೆ ಇದ್ದಕ್ಕೆ ಬಂದೆ. ಆ ಕಾದ ನೋಡು ಈ ಗಗನವನ್ನು ನೋಡಿಸ್ತಿರುವ ಈ ಚಾಮುಂಡ ಈ ಕರಶರವನ್ನು ಎಲ್ಲವೋ ಚಾಮುಂಡನೆ ಸಾಕು ಮಾಡು ನಿನ್ನ ಪೊಳ್ಳು ಅಹಂಕಾರವನ್ನು. ದೇಶ ದೇಶೇ ಕಳಸ್ತ್ರಾಣಿ ದೇಶ ದೇಶೇ ಚ ಬಾಂಧವ ತಂತು ದೇಶಾನ ಪರ್ಯಾಮಿ ಯತ್ರ ಭ್ರಾತ ಸಹೋದರ. ರಕ್ಕಸ ದೀವಾಭೀತ ನನ್ನೊಡನೆ ಯುದ್ಧ ಮಾಡಬೇಕಾದರೆ ನಿನ್ನ ಹೆಂಡತಿ ಮಕ್ಕಳು ಬಂಧು ಬಾಂಧವರ ಆಸೆಯನ್ನು ಮರೆತು ನಿನ್ನ ಚಂಡಾಸುರನ ಸ್ಥಿತಿಯನ್ನರಿತು ಸುಮ್ಮನೆ ಹಿಂದಕ್ಕೆ ತೊಲಗೋ. ಇಲ್ಲವಾದರೆ ಈ ಕಿಡಿಗಣ್ಣಿನ ಮಾರಿಗ ಕಾರ ಜಂಗಡ ಸಂಹರಿಸಿದ ಈ ಚಾಮುಂಡಿಯೊಡನೆ ಹೋರಾಡಿ ನಿನ್ನ ಪ್ರಾಣವ ದೇಹಕ್ಕೆ ಕಳೆದುಕೊಳ್ಳುವೆ. ಸುಮ್ಮನೆ ಹಿಂದಕ್ಕೆ ತೊಲಗ ದುರಾತ್ಮ. ಪರಾಕ್ರಮಿದೆ ನನ್ನಲ್ಲಿಯೇ ನಿನ್ನ ಇತ್ತು ಶಕ್ತವಿಲ್ಲ ಸಹೋದರದು ಸೆಟ್ಟಿನಲ್ಲಿ ಮಹಾಮೇರುವನು ಎದುರಿಸಬಹುದು ದುರಾತನೇ. ಒಬ್ಬನೇ ಮಾತಕ್ಕೆಗಳದು ದೇವತೆಗೆಲ್ಲರೂ ಸೇರಿ ಒಮ್ಮೆಲೆ ಬಾಣ ಪ್ರಯೋಗಿಸಿ ಅವುಗಳ ಗಂಡು ಕಟ್ಟೆ ನಿಮ್ಮ ಕುಲವ ಶವಗಳು ಅಂಬುಗಳ ಕಷ್ಟದಿಂದ ಶವ ಸಂಸ್ಕಾರ ನಿಲ್ಲ. ಎಲ್ಲವೋ ಚಾಮುಂಡನೇ ಕೇಳು. ಪ್ರಾಧ್ಯಾಮಿ ಮಹಿತಿಂ ವಿದ್ಯಿಂ ವರ್ತೇಶ ಪುತ್ರಜ್ಞಾಯಿ ಪುತ್ರಸ್ಥ ಪಿತೃಜ್ಞಾಯಿ ಪರಮಾಂ ಭೂಷಣಂ ಸ್ತುತಂ. ದುರಾತ್ಮ ಕೇಳು, ಎಂಥ ದೊಡ್ಡ ಪದವಿ ಬಂದರೂ ತಂದೆ ತಾಯಿಗಳ ಆಜ್ಞಾನುಸಾರ ನಡೆಯಲೇಬೇಕು. ಅವರ ಆಜ್ಞೆಯೇ ಅವರಿಗೆ ದೊಡ್ಡ ಸ್ಥಿಕೆ. ನೀವಾದರೂ ಮಾತಾ ಪಿತೃಗಳ ಆಜ್ಞೆಯಲ್ಲಿ ನಡೆದವರೇ ಅಲ್ಲ. ಗಂಭೀರ ತತ್ವವನ್ನರಿಯದ ನಿಮ್ಮನ್ನು ಹಾಗೆ ಬಿಟ್ಟರು ಪ್ರಯೋಜನವಿಲ್ಲ. ನಿನ್ನ ಯುದ್ಧಕ್ಕೆ ಮತಾಂತ. ಮಾತಿನ ಮಂಟಪದಲ್ಲಿ ಮಗ ಬಂದು ತೂಗುತ್ತೀಯ ಚೋರಿ. ಎತ್ತರಾಗು ಕಣ್ಣು ತೆರೆದು ರಕ್ತವ್ಯ ಸುರಂದರೆ ಜಗತ್ತರ ಅಂದ ಮೇಲೆ ಅವನ ನೀನು ನಮ್ಮ ರಕ್ತ ವಿಜಯಸುರನನ್ನು ಓರಿಸುವುದಾದರು ಎಲ್ಲವನ್ನು ಮನ್ನಿಸುವನು. ಮೃತ ಹೋರಾಡಿ ಪ್ರಾಣ ಹೇಗೆ ಕಳೆದುಕೊಳ್ಳುತ್ತೀನಿ. ಎಲ್ಲವೋ ಚಾಮುಂಡನೇ, ರಕ್ತ ಬೀಜನು ಕುಹಕನು ಜಾರನು ಚೋರನು ಮತ್ತು ಕಠೋರನು ಅಧರ್ಮಿಯು. ಅವನೆಂಥ ಪರಾಕ್ರಮಿಯೇ ಆಗಲಿ, ನನ್ನ ಅಸ್ತ್ರಗಳ ಮುಂದೆ ನಿಮ್ಮ ಅವನ ಆಟವು ನಡೆಯುವುದಿಲ್ಲ. ಹಾಗೂ ನಿನ್ನನ್ನು ಯುದ್ಧ ಭೂಮಿಯಿಂದ ಹಿಂದಕ್ಕೆ ಕಳುಹಿಸುವುದೂ ಇಲ್ಲ. ಇಲ್ಲ ಮಧಾಂತಿ, ನನ್ನ ನಿಷ್ಠು ಉದಾಸನೆಯಿಂದ ಜರಿಯುತ್ತಿವೆ. ಸಿಡಿಲಿನ ಸರ್ಪದ ಶಲಾಶಕ್ತಿಯನ್ನು ತುಂಬಿದ ಈ ಶಲಾಸ್ತ್ರದ ಟೈಂಕರವನ್ನು. ಎಲ್ಲವೋ ಚಾಮುಂಡನೆ, ಧರ್ಮ ಯುದ್ಧವಿದು, ಕುಕರ್ಮಿಗಳಾದ ನಿಮಗೆ ಜಯವಿಲ್ಲ. ಅಧರ್ಮ ಸಾಗರದ ನಿಟ್ಟಿನಲ್ಲಿ ಬರುತ್ತಿರುವ ತೆರೆಗಳ ಮೈಹರುವನ್ನು ಮಹಾಮೇರುವನ್ನು ಅರ್ಪಿಸಲು ಸಾಧ್ಯವೇ ಇಲ್ಲ. ನಿನ್ನ ಹುಲ್ಲಿನಂತಿರುವ ನಿನ್ನ ಸಹಸ್ರಾರು ಬಾಣಗಳು ನನ್ನನ್ನು ಕದಲಿಸುವುದಕ್ಕೂ ಅಸಾಧ್ಯವಿಲ್ಲ. ನಿನ್ನನ್ನು ರಣಭೂಮಿಯಿಂದ ಯುದ್ಧಕ್ಕೆ ಹಿಂದಕ್ಕೆ ಕಳುಹಿಸಲು ಅರು. ಇಲ್ಲ ಯುದ್ಧಕ್ಕೆ, ನಿನ್ನಂಥ ಪಾಪಿಗಳು ಈ ಭೂಮಿಯ ಮೇಲಿರಬಾರದು. ಮಾಡ ಯುದ್ಧವನ್ನು. ನಿನ್ನ ಆಸ್ತದ ಆರ್ಭಟಕ್ಕೆ ಎದುರುವಿನಂತೆ. ಎಲ್ಲವೋ ಬಡ ಚಾಮುಂಡ ನೋಡು, ಈ ಜಗತ್ತಿಗೆ ಕೋಟಿ ಸೂರ್ಯನ ತಪ್ಪುವ ಈ ಚಾಮುಂಡಿ ರೂಪವನ್ನು ತಾಳಿದ್ದೇನೆ. ಮಾಡ ಯುದ್ಧವನ್ನು. ಕೊಡಿಸಿ ಕ್ಷಣ ನಿನ್ನಯ್ಯ.
ಹರಿಹರ ಬ್ರಹ್ಮರೇ. ಆರ್ಭಟಿಸುತ್ತಾ ಬಂದ ಚೆಂಡ ಚಾಮುಂಡರ ಉದರವನ್ನು ಪಿರಿದು ಚೆಂಡಿ ಚಾಮುಂಡಿ ರೂಪವನ್ನು ತಾಳಿ ಅವರನ್ನು ಸಂಹರಿಸಿದ್ದಾಯಿತು. ಶಿವಶಿವ, ಈ ನೀಚರನ್ನು ನಿಜ ರೂಪದಿಂದ ಸಂಹರಿಸುವುದಕ್ಕೆ ಸಾಧ್ಯವಾಗಲಿ. ಚಂಡಿ ಚಾಮುಂಡಿ ರೂಪವನ್ನು ಧರಿಸಿ ಸಂಹಾರ ಮಾಡಿದ್ದಾಯಿತು. ಶಂಕರ, ಇಂಥ ಮದೋನ್ಮತ್ತರಿಗೆ ಎಂಥ ವರವನ್ನು ಕರುಣಿಸಿರುವೆ ಪರಮಾತ್ಮ. ತಾಯಿ, ನಾನು ಎಷ್ಟು ವಿಧವಾಗಿ ಹೇಳಿದರು ಈ ಪರಶಿವನು ಆ ದಾನವರಿಗೆ ಅದ್ಭುತ ವರವನ್ನು ಕರುಣಿಸಿ ನಮ್ಮನ್ನಲ್ಲದೆ ನಿನ್ನನ್ನು ಸಹ ಕಷ್ಟಗಿಡು ಮಾಡಬೇಕಾದಿತ್ತು. ತಾಯಿ, ನನ್ನ ಸರ್ವ ಅಪರಾಧಗಳನ್ನು ಮನ್ನಿಸಿ ಶಾಂತಳಾಗು. ಇನ್ನು ಮುಂದೆ ದೇವತರಿಗಾಗಲಿ ದಾನವರಿಗಾಗಲಿ ಮಾನವರಿಗಾಗಲಿ ಇಂತಹ ವರವನ್ನು ಕರುಣಿಸುವುದಿಲ್ಲ. ನಾರಾಯಣ, ಶಂಕರನನ್ನು ಏಕೆ ನಿಂದಿಸಿದೆ? ಅವನ ಅದ್ಭುತ ತಪಸ್ಸಿಗೆ ಮರುಳಾಗಿ. ನಾರದ, ತಾಯಿ, ಚಂಡ ಚಾಮುಂಡರ ಮರಣದ ವಾರ್ತೆಯನ್ನು ಆ ರುಧಿರಾಸುರನಿಗೆ ತಿಳಿಸಿ ಬಂದು ಬಿಡು. ಆಜ್ಞೆ ಮಾತ. ಜಗಜ್ಜನನ್ನೇ ಶೋಕವಾಣಿಕ